आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं पादरायणं सूत्रभाष्यकृतौ वन्दे भगवन्तौ पुनः पुनः जय जय श्रीराम। இவர்கள் ஆசீர்வாதத்தை தொகொண்டு நாமும் சச்சிதானந்தேந்திர சரஸ்வதி சுவாமிகள் பரதிருவந்த புஸ்தக வேதாந்த பிரவேசிக்கே இதரல்லி ஆத்மா அனாத்ம விவேக நோட்தா இருக்கு ஸ்வல்ப மேல்கு ஹாக்கொண்டு முந்துக்கு ஹோகபேக்காகிதே இது வஸ்துதந்திரவாத சாதனை ಇಲ್ಲಿ ಕರ್ಮೇಂದ್ರಿಯಗಳು ನಾನಲ್ಲ ಜ್ಞಾನೇಂದ್ರಿಯಗಳು ನಾನಲ್ಲ ಕೊನೆಗೆ ಪ್ರಾಣಗಳು ಅದೂ ನಾನಲ್ಲ ಅಂತ ತೋರಿಸ್ತಾ ಇದ್ದಾರೆ ಯಾಕಿದು ಪ್ರಾಣಗಳು ನಾನಲ್ಲ ನಾನು 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 ಅಂತ ನಾವು ಎಷ್ಟು ಜನ ಇರ್ತಾರೆ ಒಬ್ಬನೇ ಸಾಕ್ಷಿ ಎಷ್ಟು ಜನ ಇರ್ತಾರೆ ಒಬ್ಬನೇ ಅಧ್ಯಕ್ಷ ಎಷ್ಟು ಜನ ಇರ್ತಾರೆ ಒಬ್ಬನೇ ಆದ್ದರಿಂದ ಇಲ್ಲಿ ಕರ್ಮೇಂದ್ರಿಯಗಳು ಇಂದ್ರಿಯಗಳು ಐದು ಪ್ರಾಣಗಳು ಅಂತಃಕರಣ ಅಂದರೆ ಅವು ನಾಲ್ಕು ನಾನು ಹೇಗಾಗ್ತೀನಿ ಪುಸ್ತಕ 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 ಪುಸ್ತಕಗಳು ಮರ 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 ಮರಗಳು ಹಾಗೆ ನಾನು 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 ನಾನುಗಳು ತೋರಿಸಿ ನೋಡೋಣ ನಿಜವಾದ ನಾನು ಒಬ್ಬನೇ ಇರೋದು ಈವನ್ ಡೂಪ್ಲಿಕೇಟ್ ನಾನು ಒಬ್ಬನೇ ಇರೋದು ಇರಲಿ ಅದನ್ನು ನಾವು ಡೂಪ್ಲಿಕೇಟ್ ಕೊಂಡು ನಾನು ಕೂಡ ನಾನಲ್ಲ ಅಂತ ಹಿಂದೆ ತೆಗೆದಾಕಿದೆ ಅಲ್ಲಿಗೆ ಪ್ರಾಣಗಳು ನಾನಲ್ಲ ಅಂತಾಯಿತು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಪ್ರಾಣಗಳು ಬದಲಾವಣೆ ಆಗ್ತಾ ಇರುತ್ತೆ ಏರುಪೇರು ಆಗುತ್ತೆ ನಾನು ಬೇಕಾದರೆ ಉಸಿರನ್ನ ಹಿಡ್ಕೋಬೋದು ಅಥವಾ ಉಸಿರನ್ನ ದೀರ್ಘವಾಗಿ ತಗೋಬೋದು ನಿಲ್ಲಿಸ್ಕೋಬೋದು ಕಾಲು ಗಂಟೆ ಹಿಂಗೆಲ್ಲ ಆದ್ದರಿಂದ ಈ ಪ್ರಾಣಗಳನ್ನು ನಿಲ್ಲಿಸ್ಕೊಂಡ್ರೂ ನಾನು ಇರ್ತೀನಲ್ಲ ಆದ್ದರಿಂದ ಈ ಪ್ರಾಣಗಳನ್ನ ಆಗೋಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಶರೀರದಲ್ಲಿ ಈ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಂತಃಕರಣ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಈ ಪ್ರಾಣ ಪ್ರಾಣ ಇದ್ದೇನೆ ಇದಕ್ಕೆ ಬೆಲೆ ಇಲ್ಲ ಅಂತಂದರೆ ತಗೊಂಡೋಗಿ ಸುಟ್ಟಾಕ್ಬಿಡ್ರಿ ಅಂತ ಹೇಳ್ತಾರೆ ಆದ್ದರಿಂದ ಈ ಪ್ರಾಣ ಇಂಪಾರ್ಟೆಂಟು ಇನ್ಸ್ಟ್ರೂಮೆಂಟ್ನಲ್ಲಿ ಅಷ್ಟೇ ಆದರೆ ಈ ಎಲ್ಲದಕ್ಕೂ ಮೂಲ ಕಾರಣ ಅನಾತ್ಮದಲ್ಲಿ ಹೇಳ್ತಾ ಇರೋದು ಅಚೇತನದಲ್ಲಿ ನಾನು ಅನ್ನೋದು ಇಂಪಾರ್ಟೆಂಟ್ ಈ ನಾನು ಆದಮೇಲೆ ಇವೆಲ್ಲ ಹೊರಗಡೆ ಬಂದಿರೋದು ಆದ್ದರಿಂದ ಇಷ್ಟು ಅಂತ ತಿಳ್ಕೊಳ ಡೂಪ್ಲಿಕೇಟ್ ನಾವು ಇಷ್ಟಂತೂ ನಾವು ನಿನ್ನೆ ಮನೆಯೆಲ್ಲ ಚೆನ್ನಾಗಿ ಮನನ ಮಾಡಿದ್ದೀವಿ ಮನಸ್ಸೆಂದು ಅರಿವಿನ ನಿಶ್ಚಯ ಮಾಡಿದ್ದು ಬುದ್ಧಿ ಅಂತ ಗೊತ್ತುಪಡಿಸಿದೆವು ಹಾಗೆ ಪ್ರಾಣಾದಿದಿಂದಾಗುವ ದೇಹಾದಿ ವ್ಯಾಪಾರಗಳಲ್ಲಿಯೂ ಗೊತ್ತುಪಡಿಸಬಹುದಾಗಿದೆ ಹೇಗೆಂದರೆ ನಾನು ಇಂಥ ಕೆಲಸವನ್ನು ಮಾಡುತ್ತೇನೆ ಎಂಬುದು ನಾನು ಎಂಬ ಕರ್ತೃತ್ವ ಭಾವವನ್ನು ವಹಿಸುವ ಅಹಂಕಾರ ಆದ್ದರಿಂದ ಕರ್ಮವನ್ನು ಸಂಕಲ್ಪಿಸುವುದು ಮನಸ್ಸು ಮಾಡಬೇಕಾದ್ದನ್ನು ನಿಶ್ಚಯಿಸುವುದು ಹೀಗೆ ಮನಸ್ಸು ಸಂಕಲ್ಪಿಸೋದು ಬುದ್ಧಿ ನಿಶ್ಚಯಿಸೋದು ಈ ರೀತಿಯಲ್ಲಿ ಕಾರ್ಯದ ನಿಶ್ಚಯವಾದ ಬಳಿಕವೇ ಪ್ರಾಣವು ಕೆಲಸ ಮಾಡೋದು ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ ಪ್ರತಿಯೊಂದರಲ್ಲೂ ಕೂಡ ನಾನು ಅಂತ ಹೇಳ್ತೀವಿ ನೋಡ್ರಿ ಕರ್ಮೇಂದ್ರಿಯಗಳು ನಾನೇ ಬಂದಿದ್ದು ಹೋಗಿದ್ದು ಜ್ಞಾನೇಂದ್ರಿಯಗಳು ನಾನೇ ನೋಡಿದ್ದು ಕೇಳಿದ್ದು ಮೂಸಿದ್ದು ಮುಟ್ಟಿದ್ದು ನಾನೇ ಉಸಿರಾಡೋದು ಪ್ರಾಣಗಳಲ್ಲಿ ನಾನೇ ಸಂಕಲ್ಪ ವಿಕಲ್ಪ ಮಾಡಿದ್ದು ನಾನೇ ನಿಶ್ಚಯ ಮಾಡಿದ್ದು ನಾನೇ ನೆನೆಸ್ಕೊಂಡಿದ್ದು ಇದನ್ನು ಈ ಒಂದು ಜ್ಞಾನವಾಯಿತು ಈ ಕೆಲಸವನ್ನು ನಾನೇ ಮಾಡಿದ್ದು ಜ್ಞಾನ ಆಗಿದ್ದು ನಾನೇ ಜ್ಞಾನವನ್ನು ಕಂಡಿದ್ದು ಮಾಡಿಕೊಂಡಿದ್ದು ನಾನೇ ಈ ಕೆಲಸವನ್ನು ಮಾಡಿದ್ದು ನಾನೇ ಅನುಭವಿಸಿದ್ದು ಅಲ್ಲಿಗೆ ಈ ಡೂಪ್ಲಿಕೇಟ್ ನಾನು ತನ್ನದು ನಮ್ಮ ಎಲ್ಲ ಇನ್ಸ್ಟ್ರೂಮೆಂಟ್ಗಳಿಗೂ ಲೀಡರ್ ಅದಕ್ಕೆ ಇವನಿಗೆ ಗೂಢ ಅಂತ ಕರೀತಾರೆ
ಸೊ ಅದಕ್ಕೆ ಏನಂತ ಕರೀತಾರೆ, ಅದಕ್ಕೆ ಪಿಬೆಟ್ ರಾಗಿ ಬೀಸೋ ಕಲ್ಲಿಗೆ. ಇಷ್ಟೆಲ್ಲ ನಮಗೆ ಗೊತ್ತಾಯ್ತು. ಆದ್ದರಿಂದ ಅಹಂಕಾರವೇ ಮುಂತಾದವು ಅನಾತ್ಮಗಳು ಅಂತ ತೆಗ್ದಾಕ್ಬಿಟ್ವಿ. ಆದರೆ ವ್ಯವಹಾರಕ್ಕೆ ಅಹಂಕಾರ ಬೇಕು. ನಾವು ವ್ಯವಹಾರ ಮಾಡಬೇಕಾದ್ರೆ ನಮ್ಮ ನಿಜವಾದ ಸ್ವರೂಪ ಗುರುತಿಸ್ತಾ ಇದ್ರೂ ನಡೆಯುತ್ತೆ. ಆದರೆ ಈಗ ನಾವು ಬಂದಿರೋದು ಪರಮಾರ್ಥದ ವಿಚಾರ. ಈ ಎಲ್ಲದಕ್ಕೂ ಹಿಂದ್ಗಡೆ ನನ್ನ ನಿಜವಾದ ನಾನು ಸ್ವರೂಪ ಇದೆಯಾ, ಇದ್ರೆ ಹೇಗಿದೆ, ಅದನ್ನು ಗುರ್ಸೋದು ಹೇಗೆ ಅನ್ನೋದೇ ಮುಖ್ಯ. ಎಲ್ಲ ವೇದಗಳು ಶ್ರುತಿ ಸ್ಮೃತಿ ಪುರಾಣಕ್ಕೆ ಇದೇ ಮುಖ್ಯವಾದ ಬೆಲೆ. ಆದ್ದರಿಂದ ನಾವು ಅದನ್ನು ಚಿಂತೆ ಮಾಡ್ತಾ ಇದ್ದೀವಿ. ಅಲ್ಲಿ ಒಟ್ಟಿನಲ್ಲಿ ಏನಾಯಿತು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಪ್ರಾಣಗಳು ಕೂಡ ನನ್ನದು ಅಂತ ಗೊತ್ತಾಯಿತು. ಸೊ ಇಷ್ಟಂತೂ ಆಯ್ತೀವ. ಅದಕ್ಕೋಸ್ಕರ ನಾವು ಏನೇ ಆಗಬೇಕಾದರೂ ಜ್ಞಾನ, ಅದಕ್ಕೆ ಜ್ಞಾತೃ, ಕರ್ತೃ, ಭೋಕ್ತೃ ಅಂತ ಹೇಳ್ತಾ ಇರ್ತದೆ ಅದು. ಅದರಿಂದ ಈ ವ್ಯವಹಾರ ಮಾಡೋದಕ್ಕೆ ಇಷ್ಟು ಮೂರು ಸಾಕು ಅಂತ ಹೇಳಬೇಕು. ಆದ್ದರಿಂದ ಕೆಲಸ ಮಾಡುವ ಪ್ರಾಣವು ಅನಾತ್ಮವೇ. ಅಲ್ಲಿಗೆ ಪ್ರಾಣಗಳು ಕೂಡ ಅನಾತ್ಮ, ನಾನಲ್ಲ, ನಿಜವಾದ ನಾನಲ್ಲ. ಮತ್ತೆ ಅದು ಬದಲಾವಣೆ ಆಗೋದು. ಅನಾತ್ಮ, ಅಚೇತನ, ಜಡ, ಕಲ್ಲಿನ ತರ ಜಡದ ವಸ್ತು ಎಲ್ಲವೂ. ಈ ಹತ್ತೊಂಬತ್ತು ಏನು ಹೇಳ್ತೀನೋ ಇದು ಕಲ್ಲಂತಾನೆ ತಿಳ್ಕೊಂಬಿಡ್ಲಿ, ಬೇರೆ ಇನ್ನೇನು ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇಲ್ಲ. ಇಷ್ಟು ತಿಳ್ಕೊಂಬಿ. ಈಗ ಪ್ರಾಣದ ವಿಚಾರ ಇನ್ನೊಂದು ವಿಚಾರ ಹೇಳ್ತಾರೆ. ಇಲ್ಲಿ ನಾವು ತಿಳ್ಕೋಬೇಕಾಗಿರೋದೊಂದು ಇದೆ, ಈ ಪ್ರಾಣವೂ ಕೂಡ ನಾವು ಎಚ್ಚರದಲ್ಲಿ ಸಂಕಲ್ಪ ಪೂರ್ವಕವಾಗಿ ಮಾಡುವಂಥ ಕೆಲವು ಕೆಲಸಗಳಿದೆ. ಎಲ್ಲವೂ ನಮಗೆ ಗೊತ್ತಿರೋ ಹಾಗೆ ನಾವು ತಿಳ್ಕೊಂಡು ಮಾಡ್ತೀವಿ. ಇನ್ನು ಕೆಲವು ವಿತೌಟ್ ನಮ್ಮ ನಾಲೆಡ್ಜ್ ನಡೀತಾ ಇರುತ್ತೆ. ಇದು ಪ್ರಾಣದ ಕೆಲಸ ಅಂತಾರೆ. ಅಂದರೆ ಸಂಕಲ್ಪವಿಲ್ಲದೇ ನಮ್ಮ ದೇಹದಲ್ಲಿ ಕೆಲಸ ನಡೀತಾ ಇರುತ್ತೆ. ಅದು ಯಾವುದು? ನಮಗೆ ಸಂಕಲ್ಪದಿಂದ ಮಾಡೋ ಕೆಲಸಗಳು ಗೊತ್ತು. ಸಂಕಲ್ಪ, ನಾವು ಸಂಕಲ್ಪನೆ ಮಾಡೋದಿಲ್ಲ, ನಡೀತಾ ಇರುತ್ತೆ. ಯಾವುದದು? ಒಳಗಡೆ ಇರೋ ಆರ್ಗನ್ಸ್, ಅದನ್ನು ನಾವು ಸಿಸ್ಟಮ್ ಅಂತೀವಿ. ಅಂದರೆ ಡೈಜೆಸ್ಟಿವ್ ಸಿಸ್ಟಮ್, ನಾವು ತಗೊಂಡಿರೋ ಆಹಾರ ಜೀರ್ಣ ಮಾಡೋ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ನಾವು ಉಸಿರಾಡೋದು ಲಂಗ್ಸ್ಗೆ ಸಂಬಂಧಪಟ್ಟದ್ದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್, ಹಾರ್ಟ್ ಸಿಸ್ಟಮ್, ಬ್ಲಡ್ ಸರ್ಕ್ಯುಲೇಷನ್, ಎಕ್ಸ್ಕ್ರೀಟರಿ ಸಿಸ್ಟಮ್, ನಾವು ತಿಂದಿರೋ ಆಹಾರ ಇವೆಲ್ಲ, ಮತ್ತು ನೀರು ರೀಸಸ್ ರೂಪದಲ್ಲಿ ಮತ್ತು ಮಲದ ರೂಪದಲ್ಲಿ ಹೊರಗಡೆ ಹಾಕ್ತಾ ಇರ್ತೀನಿ. ಈಗಿದಕ್ಕೆ ನಿಮ್ಮ ಸಂಕಲ್ಪ ಬೇಕಾ? ನಾವು ಹೇಳ್ತೀವ, ನಾನು ತಿಂದಿದ್ದೀನಿ ಇವಾಗ ಆಹಾರ ಜೀರ್ಣ ಮಾಡಪ್ಪ, ಹಾರ್ಟೇ ನೀನು ಇವಾಗ ಬಡ್ಕೋತಾ ಇರು, ಹೇಳಕ್ಕೆ ಬರುತ್ತಾ? ಹೇಳಕ್ಕೆ ಬರೋದಿಲ್ಲ. ಇದು ಇದನ್ನು ನಮ್ಮ ಮೆಡಿಕಲ್ ಟರ್ಮಿನಾಲಜಿನಲ್ಲಿ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತಾರೆ. ಒಂದು ನರ್ವಸ್ ಸಿಸ್ಟಮ್, ಆ ನರ್ವಸ್ ಸಿಸ್ಟಮ್ನಲ್ಲಿ ಎರಡು ಆಟೋನಾಮಿಕ್, ಅಂದರೆ ತನಗೆ ತಾನೇ ಕೆಲಸ ಮಾಡುವಂಥದ್ದು ಅಂತ. ಆದ್ದರಿಂದ ಇಲ್ಲಿ ಈ ಉಸಿರಾಟದ್ದು ಎರಡು ಕೆಲಸಗಳು ಇದೆ ಮುಖ್ಯವಾಗಿ. ಕೆಲವು ನಾವು ಮಿಕ್ಕಿರೋದು ನಾವು ವ್ಯವಹಾರದಲ್ಲಿ ಮಾಡೋದು ನಮಗೆಲ್ಲ ಗೊತ್ತಿದೆ. ಆದ್ದರಿಂದ ಅದು ಸಂಕಲ್ಪ ಪೂರ್ವಕವಾಗಿ ಮಾಡೋದು, ಇನ್ನೊಂದು ಸಂಕಲ್ಪ ಇಲ್ಲದೆ ಮಾಡೋದು. ಇಷ್ಟು ನಮಗೆ ಗೊತ್ತಾಯಿತು. ಇದು ನಾವು ಹುಟ್ಟಿದಾಗಲಿಂದ ನಡೀತಾನೇ ಇರುತ್ತೆ. ಎಲ್ಲಿವರೆಗೂ? ಕೊನೆಯ ಉಸಿರು ಇರೋವರೆಗೂ. ಇದು ಯಾವುದು? ಸಂಕಲ್ಪ ವಿಕಲ್ ಸಂಕಲ್ಪ ಮತ್ತು ಸಂಕಲ್ಪ ಇಲ್ಲದೆ ಅಂತ ನಡೆಯೋದು, ಪ್ರಾಣದ ಕ್ರಿಯೆ ನಡೀತಾ ಇರುತ್ತೆ. ಈ ವ್ಯಕ್ತಿವಾದ ನಮ್ಮ ಸಂಕಲ್ಪವೇ ಇಲ್ಲದೆ ಒಂದೇ ಸಮನೆ ನಡೀತಾ ಇರುತ್ತೆ. ಹೀಗೆ ಈ ಪ್ರಾಣಶಕ್ತಿಯು ಬಗೆ ಬಗೆಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಐದು ಪ್ರಾಣಗಳು, ಉಪಪ್ರಾಣಗಳು ನಾವೆಲ್ಲ ನೋಡಿದ್ದಾಯಿತು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ವಾಯು. ಉಪಪ್ರಾಣಗಳು ದೇವದತ್ತ, ಧನಂಜಯ, ಕುರ್ಮ, ಹಿಂಗೆಲ್ಲ ಹೇಳ್ತಾರೆ. ಆ ಒಟ್ಟು ಐದು ಮಹಾಪ್ರಾಣಗಳು, ಐದು ಉಪಪ್ರಾಣಗಳು ಅಂತ ಹೇಳ್ತೀವಿ. ಇವು ಕೂಡ ವೃತ್ತಿಗಳ ಥರ ಸಂಬಂಧಪಟ್ಟಿರುತ್ತೆ. ಹೇಗೆ? ನಾವು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳೆಲ್ಲ ವೃತ್ತಿಗಳ ರೂಪದಲ್ಲಿ ಆಗುತ್ತೆ ಅಂತ ಎಲ್ಲ ಚಿಂತನೆ ಮಾಡಿದ್ವಿ. ಅದೆಲ್ಲ ಆಯಿತು. ಈಗ ನೀವು ಕರ್ಮೇಂದ್ರಿಗಳಿಂದ ಮಾಡೋ ಕೆಲಸವೂ ಕೂಡ ವೃತ್ತಿ, ಜ್ಞಾನೇಂದ್ರಿಯಗಳಿಂದ ಆಗೋದು ಅಂತಃಕರಣದಲ್ಲಾಗೋ ವೃತ್ತಿ, ಅದೇ ರೀತಿ ಅಂತಃಕರಣದಲ್ಲಾಗೋದೆಲ್ಲ ವೃತ್ತಿನೇ.
ಕರ್ಮೇಂದ್ರಿಯಗಳು ವೃತ್ತಿ ರೂಪದಲ್ಲಿ. ಈಗ ನಾನು ಉದಾಹರಣೆಗೆ ಕಣ್ಣಿಂದ ಒಂದು ಬೆಟ್ಟ ನೋಡಿದೆ, ಅದರ ಬೆಟ್ಟದ ವೃತ್ತಿ ಅದರ ಒಂದು ಪ್ರತ್ಯಯ ಅಂತಃಕರಣದಲ್ಲಿ ಮೂಡುತ್ತೆ. ಅದೇ ರೀತಿ ನಮ್ಮ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಮತ್ತು ಈವನ್ ಪ್ರಾಣಗಳು ಅದು ವೃತ್ತಿ ರೂಪದಲ್ಲಿ ಅಂತಃಕರಣದಲ್ಲಿ ಮೂಡ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಪ್ರಾಣವೃತ್ತಿಗಳನ್ನು ಪ್ರಾಣ ಭೇದಗಳು ಅಂತ ಕೂಡ ಕರೀತಾರೆ. ಅದೇನಾದರೂ ಇರಲಿ, ಯಾವ ಎರಡನೆಯ ಇನ್ನೊಂದು ನಮಗೆ ಪ್ರಾಣದ ಕಡೆ ಗಮನ ಕೊಟ್ಟರೇನೆ ನಮಗೆ ಉಸಿರಾಡೋದು ಇಲ್ಲಿಂದ ಗೊತ್ತಾಗೋದು, ಇಲ್ಲದೆ ಗೊತ್ತಾಗೋದೇ ಇಲ್ಲ. ಅದು ಯಾವಾಗ ಗೊತ್ತಾಗುತ್ತೆ? ನಮ್ಮ ಉಸಿರಾಡೋದು ಕೆಮ್ಮು ಬಂದರೆ, ನೆಗಡಿ ಬಂದರೆ, ಅಸ್ತಮಾ ಬಂದರೆ, ಅಯ್ಯಯ್ಯೋ ಇಷ್ಟು ಕಷ್ಟ ಆಗ್ತಾ ಇದೆಯಾ ಅಂತ ಅನಿಸುತ್ತೆ. ಹಾಗೇ ಪಾಮರರಿಗೆ ನಮ್ಮ ಕರ್ಮೇಂದ್ರಿಯಗಳಾಗಲಿ, ಜ್ಞಾನೇಂದ್ರಿಯಗಳಾಗಲಿ, ಅಂತಃಕರಣ ಆಗಲಿ ಅಡ್ರೆಸ್ಸೇ ಇರಲ್ಲ, ಗೊತ್ತೇ ಇರುವುದಿಲ್ಲ. ನಾವು ಈ ಶಾಸ್ತ್ರಕ್ಕೆ ಬಂದಾಗ ಓಹೋ ಇಷ್ಟೊಂದು ವಿಚಾರ ಇದೆಯೇನಪ್ಪ ಇದು ಅಂತ ನಮಗೆ ಗೊತ್ತಾಗ್ತಾ ಇರೋದು ಗೊತ್ತಾಗ್ತಾ ಇದೆ. ಆದರೆ ನೋಡ್ರಿ ಎಚ್ಚರದಲ್ಲಿ ಹೇಳೋದು ಸುರೇಶ್. ಎಚ್ಚರದಲ್ಲಿ ನಮಗೆ ಇವು ಕೆಲಸ ಮಾಡ್ತಾರೆ ಗೊತ್ತಾಗುತ್ತೆ ಗಮನಿಸಿದ್ರೆ. ಈಗ ಗಾಢ ನಿದ್ರೆಯಲ್ಲಿ ಇವು ಯಾವುದಾದ್ರೂ ಕೆಲಸ ಮಾಡೋದು ಗೊತ್ತಾಗುತ್ತಾ? ಗೊತ್ತಾಗುತ್ತೆ. ಕರ್ಮೇಂದ್ರಿಯಗಳು ಸ್ವಿಚ್ ಆಫ್, ಜ್ಞಾನೇಂದ್ರಿಯಗಳು ಸ್ವಿಚ್ ಆಫ್, ಅಂತಃಕರಣ ಸ್ವಿಚ್ ಆಫ್, ಮತ್ತೆ ಪ್ರಾಣಗಳು ಇಂಪಾರ್ಟೆಂಟ್, ಪ್ರಾಣಗಳು ಗಾಢ ನಿದ್ರೆಯಲ್ಲಿ ಸ್ವಿಚ್ ಆಫ್ ಆಗಿರುತ್ತೆ. ಇದನ್ನು ಗಾಢ ನಿದ್ರೆಯ ಅನುಭವದಿಂದ ಗಮನಿಸಿದಾಗ, ನಾವು ಗಾಢ ನಿದ್ರೆಯಲ್ಲಿದ್ದಾಗ ಯಾರಿಗಾದರೂ ನಾನು ಬುಸ್ ಬುಸ್ ಅಂತ ಉಸಿರಾಡ್ತಾ ಇದ್ದೀನಿ ಗೊತ್ತಾಗೋದಿಲ್ಲ, ಅಥವಾ ನೆಗಡಿ ಬಂದರೆ ನೆಗಡಿ ಆದಾಗ ಮೂಗು ಒರೆಸ್ಕೊತಾ ಇರ್ತೀವಿ, ಎಲ್ಲಿ ಎಚ್ಚರದಲ್ಲಿ. ಆದ್ದರಿಂದ ಇವನು ಸ್ವಲ್ಪ ಚೆನ್ನಾಗಿ ನಾವು ವಿಚಾರ ಮಾಡಬೇಕಿದೆ. ಆದರೆ ಗಾಢ ನಿದ್ರೆಯಲ್ಲಿ ಎರಡನೇ ವಸ್ತುವಿನ ಸಂಬಂಧ ನಮಗೆ ಕಿಂಚಿತ್ತಿರೋದಿಲ್ಲ, ಅದು ತುಂಬ ಸ್ಪಷ್ಟವಾಗಿದೆ. ಆದರೆ ನಮಗೇನನ್ಸುತ್ತೆ ಅಂದರೆ, ನಾನು ಮಲಗಿದ್ದಾಗಲೂ ಕೂಡ ಉಸಿರಾಡ್ತಾ ಇರ್ತೀನಿ ಅಂತ ಹೇಳ್ತೀವಿ ನಾವು. ಯಾಕೆ ಉಸಿರಾಡದೇ ಇದ್ರೆ ಸತ್ತೋಗಿರ್ತೀನಿ, ಎತ್ಕೊಂಡೋಗಿ ಊತಾಕ್ಬಿಡ್ತಾರೆ ಅಂತ. ಇದು ಯಾವುದರ ಅನುಭವ? ಎಚ್ಚರದ ಅನುಭವ. ಅಂದರೆ ನಾನು ಎಚ್ಚರದಲ್ಲಿ ಎದ್ದಿದ್ದಾಗ ಯಾರಾದರೂ ಮಲಗ್ಕೊಂಡಿದ್ದಾಗ ನೋಡಿದ್ದೆ, ಅವರು ಬುಸ್ ಬುಸ್ ಅಂತ ಉಸಿರಾಡ್ತಾ ಇದ್ದಾರೆ, ಕೆಮ್ತಾ ಇದ್ದಾರೆ ಅಂತ ನಾನು ಹೇಳಬೇಕು. ಅದಕ್ಕೋಸ್ಕರ ಈಗ ಎಚ್ಚರದ ದೃಷ್ಟಿಯಿಂದ ನೋಡಿದ್ರೆ ಈಗ ಸರಿಯೇ, ಆದರೆ ನಿದ್ದೆಯನ್ನು ನಿದ್ದೆ ದೃಷ್ಟಿಯಿಂದ ನಾವು ನೋಡಿದ್ರೆ ಇದು ನಮ್ಮ ಅನುಭವದಲ್ಲಿಲ್ಲ. ನೀವು ಯಾವಾಗ ಬೇಕಾದರೂ ನಿದ್ದೆ ಮಾಡಿದಾಗ ನೋಡ್ರಿ, ಡೀಪ್ ಸ್ಲೀಪ್ನಲ್ಲಿ ಇದ್ದಾಗ, ಇದು ನಮ್ಮ ಅನುಭವದಲ್ಲಿ ಇಲ್ಲ. ಆದ್ದರಿಂದ ನಾವು ಇವುಗಳ ಅನುಭವ ಇಲ್ಲದೆ ಇರುವಂಥ ನಮ್ಮ ನಿಜವಾದ ಸ್ವರೂಪ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಎರಡು ಪ್ರಶ್ನೆ ಬರುತ್ತೆ, ಯಾವುದನ್ನು ಕನ್ಸಿಡರ್ ಮಾಡಬೇಕು? ಎಚ್ಚರದಿಂದ ನೋಡೋ ಅನುಭವವನ್ನು, ಅದು ಅನುಭವವೇ, ಅದನ್ನು ಇಟ್ಕೋಬೇಕಾ? ನಿದ್ದೆಯಲ್ಲಿ ಸ್ವಂತ ಅನುಭವ ಆಗಿದ್ದನ್ನು, ಅದು ಅನುಭವ, ಎಚ್ಚರದಲ್ಲಾಗಿದ್ದೇನೋ ಬೇರೆಯವರ ನಿದ್ದೆಯನ್ನು ನಾನು ಜಡ್ಜ್ ಮಾಡ್ತಾ ಇದ್ದೀನಿ, ಯಾವುದು ಕರೆಕ್ಟು? ಬೇರೆಯವರ ನಿದ್ದೆ ನೋಡಿ ಅವ್ರು ಇವಾಗ ಉಸಿರಾಡ್ತಾ ಇಲ್ಲ ಅಂತ ಹೇಳೋದು ಅವ್ರ ಅನುಭವ, ನಾನು ಅದನ್ನು ಮಾಡಿದ್ರೆ ಏನಾಗುತ್ತದೋ, ಊಹೆಗಳಾಗುತ್ತೆ. ಅಂದರೆ ನಾನು ಇಮ್ಯಾಜಿನ್ ಮಾಡ್ತೀನಿ ಬೆಟ್ಟದ ಮೇಲೆ ಹೋಗೇ ಇದೆ ಅಂತ ಅನುಮಾನ ಮಾಡೋದು. ಆದರೆ ಗಾಢ ನಿದ್ರೆಯಲ್ಲಿದ್ದಾಗ ನನ್ನ ಅನುಭವವನ್ನು ನೋಡಿಕೊಂಡಾಗ ನನಗೆ ಉಸಿರಾಡ್ತೇನೆ ಅನ್ನೋದು ಯಾರಿಗೂ ಅನುಭವ ಇರೋಲ್ಲ, ಇದು ಅನುಭವದ ಮಾತು. ಇಲ್ಲಿ ನಮ್ಮ ಎದುರುಗಡೆ ಎರಡು ಬಂದು ಕೂತಿದೆ, ಒಂದು ಇನ್ಫರೆನ್ಸ್ ಅಥವಾ ಅನುಮಾನ ಮಾಡಬೇಕಾ, ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾ? ಎರಡು ಪ್ರಶ್ನೆ ಇಲ್ಲಿ. ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾ? ಅನುಭವ ಅಂದರೆ ಸ್ವಂತ ನನ್ನ ಅನುಭವ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾ ಇಲ್ಲ ಊಹೆ ಪೋಹಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾ ಅಂತ
ಯಾರಾದರೂ ಊಹೆ ಪೋಹಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರ, ಅದು ತಪ್ಪಾಗಿರ್ಬೋದು. ಈಗ ಬೆಟ್ಟದ ಮೇಲೆ ಹೊಗೆ ಆಡ್ತಾ ಇದೆ, ಇನ್ಫರೆನ್ಸು ಊಹೆ ಮಾಡೋದು, ಅಲ್ಲಿ ಹೋಗಿ ನೋಡಿದ್ರೆ ಹೊಗೆ ಅಲ್ಲ ಅದು, ಅದು ಫಾಗ್. ಆದ್ದರಿಂದ ಈ ಥರ ನಾವು ಊಹೆ ಮಾಡೋದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು, ಇದನ್ನು ನಾವು ತರ್ಕ ಅಂತ ಕರಿತೀವಿ. ಆದ್ದರಿಂದ ಈ ತರ್ಕಕ್ಕಿಂತ ನಮಗೆ ಅನುಭವ ಇಂಪಾರ್ಟೆಂಟು, ಅದನ್ನು ಹೇಳ್ಕೋಬೇಕು ಅಷ್ಟೇ ಬೇಕಾಗಿ. ಆದ್ದರಿಂದ ಈ ಸ್ವರೂಪಕ್ಕೆ ಪ್ರಾಣದ ಅಥವಾ ಆಶ್ರಯವಾಗಿರುವ ಅಂತಃಕರಣ ಸಂಬಂಧ ಎಳ್ಳಷ್ಟೂ ಇರೋದಿಲ್ಲ ಅನ್ನೋ ಅಭಿಪ್ರಾಯ ನಮ್ಮ ಅನುಭವ. ಅಂದರೆ ನಮ್ಮ ನಿಜವಾದ ಸ್ವರೂಪಕ್ಕೆ, ಅಂದರೆ ಕಡಲಲ್ಲಿ ನಾವು ಗುರುತಿಸ್ತೀವಲ್ಲ ಅದಕ್ಕೆ ಈ 19 ಮುಖಗಳದಲ್ಲಿ ಯಾವ ಅಂಟೂ ಇಲ್ಲದೆ ಸ್ವತಂತ್ರವಾಗಿದೆ. ಪ್ರಾಣ ನಿಂತೋಗ್ಬೋದು, ಹೃದಯ ಬಡ್ಕೊಳ್ಳೋದು ನಿಂತೋಗ್ಬೋದು, ಅವನು ಸತ್ತ ಅಂತ ಹೇಳ್ಬೋದು. ಎಲ್ಲಿ ಆತ್ಮ ಸತ್ತ ಅಂತ ಹೇಳಿದ್ರಿ ನೋಡೋಣ, ಹೇಳಕ್ ಬರೋಲ್ಲ. ಯಾಕೆ? ಇವೆಲ್ಲದಕ್ಕೂ ಮೀರಿ ನಿಂತಿರೋದು ಆತ್ಮ. ಆದರೆ ಇವುಗಳು ಆತ್ಮನ ಹಂಗಿಲ್ಲದೆ ತೋರೋದಕ್ಕೆ ಬರೋಲ್ಲ, ಆತ್ಮನ ಹಂಗಿಲ್ಲದೆ ಇವು ಕೆಲಸ ಮಾಡೋಕ್ಕೆ ಬರೋಲ್ಲ. ಅದು ಚೆನ್ನಾಗಿ ತಿಳ್ಕೊಬೇಕು ನಾವು, ಅಷ್ಟಂತೂ ತಿಳ್ಕೋಣ. ಅಂತೂ ಈ ಪ್ರಾಣಶಕ್ತಿಗಳು ಅನೇಕವಾಗಿರುವುದರಿಂದ ಪ್ರಾಣಗಳೆಷ್ಟಿದೆ 10 ಮಾರ್ಪಾಡನ್ನು ಹೊಂದುತ್ತಾ ಇರೋದರಿಂದ ಮಾರ್ಪಾಡುವಂತ ಇದೆ, ಅದು ಜಾಸ್ತಿ ಕಡಿಮೆ ಎಲ್ಲ ಮಾಡ್ಕೋಬಹುದು. ಇದು ನಮಗೆ ಆಬ್ಜೆಕ್ಟ್ ಆಗಿದೆ, ವಿಷಯವಾಗಿದೆ. ಸೊ ಅಲ್ಲಿಗೆ ಇಲ್ಲದಂಗಾಗುತ್ತೆ ನಿದ್ದೆಯಲ್ಲಿ, ಬದಲಾವಣೆ ಆಗ್ತಾ ಇದೆ ಎಚ್ಚರ ಕನಸಿನಲ್ಲಿ. ಮತ್ತು ಇದು ನಮಗೆ ಆಬ್ಜೆಕ್ಟ್ ಆಗಿದೆ, ವಿಷಯ ಆಗಿದೆ. ಯಾಕೆ ವಿಷಯ ಆಗುತ್ತೆ? ಮಲ್ಟಿಪ್ಲಿಸಿಟಿ 10, ಆದ್ದರಿಂದ ಅದು ವಿಷಯವೇ ಆಗಬೇಕು. ಮತ್ತೆ ಈಗ ನಾನು ಉಸಿರಾಡೋದು ನಾನು ಕಾಣಿಸ್ತಾ ಇದೆ, ಹೀಗೆ ನೋಡಿಕೊಂಡ್ರು ನಾನು ಕೂಡ ಅದು ಆಬ್ಜೆಕ್ಟಿಫೈ ಆಗ್ತಾ ಇದೆ. ಈ 3 ಇರೋದರಿಂದ ಅದನ್ನೇನಂತ ಕರಿತೀವಿ ನಾವು? ನಾನಲ್ಲ, ಅದು ಅನಾತ್ಮ. ಅದನ್ನು ಅಚೇತನ, ಜಡ, ಕಲ್ಲಿಂತರ ಜಡವಾಗಿರುತ್ತೆ. ಅದಕ್ಕೆ ಅಲ್ಲಿಗೆ ಇವಿಷ್ಟು 19 ನನ್ನ ನಿಜವಾದ ಸ್ವರೂಪ ಅಲ್ಲ ಅಂತ ಅನುಭವದಿಂದ ನೋಡಿಕೊಂಡ್ವಿ. ಇದು ಶಾಸ್ತ್ರ ಹೇಳಿದೆ ಅಂತ ನಂಬಬೇಕಾಗಿಲ್ಲ, ಇದು ಚೆನ್ನಾಗಿ ನಮಗೆ ಮನದಟ್ಟಾಗಿದೆ. ಗಾಢ ನಿದ್ರೆಯಲ್ಲಂತೂ ಅತ್ಯಂತವಾಗಿ ಯಾವುದು ಇಲ್ಲದೆ ಇರೋದು ನಮ್ಮ ಸ್ವಂತ ಅನುಭವದಲ್ಲಿದೆ. ಸೊ ಅಲ್ಲಿಗೇನಾಯಿತು, ಈ 19 ನಾನಲ್ಲ. ಇಲ್ಲಿಗೆ ಈ ಮಿಥ್ಯಾತ್ಮ ಅಂತ ಏನು ಹೇಳಿದ್ನೋ ಅದು ನನ್ನ ನಿಜವಾದ ಸ್ವರೂಪ ಅಲ್ಲ ಅಂತ ಗೊತ್ತಾಯಿತು. ಹಾಗಾದರೆ ನನ್ನ ನಿಜವಾದ ಸ್ವರೂಪ ಯಾವುದು? ಇದಕ್ಕೆ ಹಿಂತಡಿಕೆಯಾಗಿರೋದು, ಆಧಾರವಾಗಿರೋದು, ಬದಲಾವಣೆ ಆಗದೇ ಇರೋದು, ಇಲ್ದಂಗೆ ಆಗದೇ ಇರೋದು, ಮತ್ತೆ ವಿಷಯಿ ಸಬ್ಜೆಕ್ಟ್ ಆಗಿರುತ್ತೆ ಅನ್ನೋದು ಗುರುತಿಸಲಿ. ಅದರಿಂದ ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಇದನ್ನು ತಿಳ್ಕೊಂಡು ನನಗೇನಾಗಬೇಕು ಅಂದರೆ ಅದು ಆನಂದ ಸ್ವರೂಪ, ನನಗೆ ಬೇಕಾಗಿರೋದು ಆನಂದ. ಆ ಆನಂದಕ್ಕೋಸ್ಕರ ನಾವಿಷ್ಟೆಲ್ಲ ವಿಚಾರ ಮಾಡ್ತಾ ಇದ್ದೀವಿ ಅಂತ ಆಯಿತು. ಈಗ ಮೊದಲನೇ ಮಂತ್ರದಲ್ಲಿ ಹೇಳಿದ್ದನ್ನು ಒಂದು ಪಾರ್ಟ್ ಮುಗಿಸಿದ್ದಾಯಿತು. ಯಾವುದದು? ಈ ಮಿಥ್ಯಾತ್ಮ ನಾನಲ್ಲ ಅಂದಿತ್ತು. ಈಗ ಗೌಣಾತ್ಮವೂ ಕೂಡ ನಾನಲ್ಲ. ಯಾವಾಗ ನನಗೆ ತುಂಬ ಹತ್ತಿರವಾಗಿರೋ ಮಿಥ್ಯಾತ್ಮ ಕಾಲಿನ ಹೆಬ್ಬೆಟ್ಟಿನಿಂದ ಹಿಡಿದು ತಲೆವರೆಗೂ ಇದನ್ನು ನಾನು ಅಂತ ಕೆಲವು ಸಾರಿ ಹೇಳಿಕೊಂಡ್ರು, ನಾನಲ್ಲ ಅನ್ನೋದು ಡಿಸೈಡ್ ಆದಮೇಲೆ ಇದಕ್ಕಿಂತ ಹೊರಗಡೆ ಇರೋದು ನಾನು ಹೇಗಾಗ್ತೀನಿ ಆಗೋದಿಲ್ಲ. ಆದರೂ ಜನಗಳು, ಜನಗಳು ಅಂದ್ರೆ ಯಾರೋ ನಾವೇ, ನಾವು ಈ ಹೊರಗಡೆ ಇರೋ ಮಿಥ್ಯಾತ್ಮ. ಹೊರಗಡೆ ಇರೋದು ಯಾವುದು? ಆದಿ ಭೌತಿಕ, ಆದಿ ದೈವಿಕ. ಇಷ್ಟನ್ನು ಕೂಡ ಕೆಲಸ ನಾನು ಅಂತೀವಿ. ಹೇಗಿದೆ ನೋಡ್ರಿ? ಸೊ ಅದನ್ನು ಇವಾಗ ನಾವು ಚಿಂತನೆ ಮಾಡಬೇಕಾಗಿದೆ. ಇದು ನಮ್ಗೆ ತುಂಬ ಈಸಿ ಆಯಿತು ಬಿಡ್ರಿ. ಯಾ ಈಗ ವ್ಯವಹಾರ ಮಾಡೋಕ್ಕೆ ನಾವೇನು ಮಾಡ್ತೀವಿ? ಈ ಈ ಪಾದದಿಂದ ಹಿಡಿದು ತಲೆವರೆಗೂ ಕರಡಿ ಮುಂದೆ ನಿಂತ್ಕೊಂಡು ಕಾಣಿಸುತ್ತಲ್ಲ, ಇದನ್ನು ನಾನು ಅಂತ ಎದೆ ತೊಟ್ಟುಕೊಂಡು ಹೇಳ್ತೀವಿ. ಆದರೆ ಇದಕ್ಕಿಂತ ಹೊರಗಡೆ ಇರೋದನ್ನು ನನ್ನದು ಅಂತ ವ್ಯವಹಾರ ಮಾಡ್ತೀವಿ. ನೋಡ್ರಿ, ಅದು ನನ್ನದು ಅಂತಲೇ ಹೇಳ್ತೀವಿ. ಹೇಳುವಾಗ ಮನೆ ನನ್ನದು, ಹೆಂಡತಿ ನನ್ನದು, ಮಕ್ಕಳು ನನ್ನದು, ವಾಚು, ಕನ್ನಡಕ, ಬಟ್ಟೆ, ಆದಿ ಭೌತಿಕ, ಆದಿ ದೈವಿಕ ನನ್ನದು. ಅಲ್ಲಿಗೆ ಇವತ್ತು ನನ್ನದಾದ್ಮೇಲೆ
ನಾನು ಯಾರು ಮಾಡ್ಕೊತಾರೆ ಸ್ವಾಮಿ ಅಂತ ಪ್ರಶ್ನೆ ಬರಬಹುದು. ಮಾಡ್ಕೊಳ್ಳೋರು ಇರ್ತಾರೆ, ನಮಗೆ ಗೊತ್ತು. ಅದನ್ನ ಎಕ್ಸಾಂಪಲ್ಸ್ ಇವಾಗ ಕೊಡ್ತಾರೆ, ಅದನ್ನು ನೋಡ್ಕೊಂಡು ಹೋಗೋಣ. ಈ ರೀತಿಯಲ್ಲಿ ಈ ದೇಹೇಂದ್ರಿಯಗಳು ಪೂರ್ತಿ 19 ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಪ್ರಾಣಗಳು ಎಲ್ಲವೂ ಕೂಡ ಅನುಭವದ ಆಧಾರದ ಮೇಲೆ ನಾನಲ್ಲ ಅಂತ ಹೇಳಿದ್ದಾಯ್ತು. ಈಗ ಮುಂದಕ್ಕೆ ಹೋದರೆ ಇನ್ನು ನನಗಿಂತ ಹೊರಗಡೆ ಇರೋ ಈ ಮನೆ ಮಠ ಆಸ್ತಿ ಪಾಸ್ತಿ ಅಂತಸ್ತು ಐಶ್ವರ್ಯ ಬಿರ್ದು ಆಳು ಕಾಳು ಹೆಂಡತಿ ಮಕ್ಕಳು ಇವೆಲ್ಲ ಏನು? ಅವೆಲ್ಲ ಪ್ರಶ್ನೆನೇ ಇಲ್ಲ, ಅವೆಲ್ಲ ನನ್ನದೇ ಸ್ವಾಮಿ ಅಂತೀವಿ. ಆದರೆ ನಾವು ನಡ್ಕೊಳ್ಳೋ ರೀತಿ ನೋಡ್ರಿ, ಯಾಕೆ ಈಗ ನೋಡ್ರಿ, ಯಾರೋ ಬಂದು ಹೇಳಿದ್ರು, ಯಾರಿಗೋ ಹಂಗೆ ಆಗೋದು ಬೇಡ, ನಿಮ್ಮ ಯಜಮಾನರು ಹಾರ್ಟ್ ಅಟ್ಯಾಕ್ ಹೋಗ್ಬಿಟ್ರು ಅಂತ ಹೇಳ್ರೆ, ಇಲ್ಲಿ ಹೆಂಡತಿನೋ ಅವ್ರು ಯಾರಾದರೂ ಕೊಟಕ್ ಅಂತ ಪ್ರಾಣ ಬಿಟ್ಬಿಡ್ತಾರೆ. ಅರ್ಥ ಏನು? ಈಗ ಆ ಹೆಂಡತಿ ತನ್ನವರು ಗಂಡನ್ನು ಕೂಡ ನಾನು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ಹೇಳೋದು ನಾವೆಲ್ಲ ಹಾಗೆ ಮಾಡಿಬಿಡ್ತೀವಿ. ನೋಡ್ರಿ ಹೇಗಿದೆ ಕೊನೆಗೆ, ನಾವೇನೋ ಬಿಸ್ನೆಸ್ ಮಾಡ್ಕೊಳ್ತಾ ಇರ್ತೀವಿ, ಬಿಸ್ನೆಸ್ಸು ಲಾಸ್ ಆಗೋಯ್ತು. ಹಾಗಿದ ತಕ್ಷಣ ಯಾರೋ ಹೇಳ್ತಾರೆ, ನಿಮ್ಮ ಬಿಸ್ನೆಸ್ ಪೂರ್ತಿ ಲಾಸ್ ಆಗೋಯ್ತು, ಆ ಶೇರ್ಸ್ ಹಾಕಿದ್ರೆ ಎಲ್ಲ ಮುಳುಗೋಯ್ತು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಇವರು ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ. ಅಲ್ಲಿ ಏನಾಯಿತು, ಆ ಹಣ ಆ ಬಿಸ್ನೆಸ್ಸು ಇವರಾಗಿರ್ತಾರೆ. ಅದಕ್ಕೆ ಹೇಳೋದು, ಕೆಲವರು ಹೇಳ್ತಾರೆ ನೋಡ್ರಿ, ನನ್ನ ಪಂಚ ಪ್ರಾಣಗಳು ಆ ಬಿಸ್ನೆಸ್ಸು, ದುಡ್ಡು ಅಂದ್ರೆ ನನ್ನ ಪಂಚ ಪ್ರಾಣ, ನನ್ನ ಹೆಂಡತಿ ಮಕ್ಕಳು ಅಂದ್ರೆ ಪಂಚ ಪ್ರಾಣ, ಹಿಂಗೆ ಹೇಳ್ತಾ ಇರ್ತೀವಿ ನಾವು. ನಿಜವಾಗ್ಲೂ ಅದು ನಾನಲ್ಲ. ಪುರಾಣಗಳಲ್ಲಿ ನಮಗಿಂತ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ದಶರಥ ಪ್ರಾಣ ಬಿಟ್ಟಿದ್ದೆ ಅದಕ್ಕೋಸ್ಕರ, ಮಗನ ಮೋಹಕ್ಕೋಸ್ಕರ. ಈಗ ರಾಮ ಚೆನ್ನಾಗಿದ್ದಾನೆ, ರಾಮನ ಕಾಡು ಕಳಿಸ್ದ, ಇರ್ಲಿ, ಧರ್ಮದ್ದು ಪ್ರಶ್ನೆ ಬಂತು, ಕಳಿಸ್ಲೇಬೇಕಾಗಿತ್ತು, ಕಳಿಸ್ದ. ಕಳಿಸಿದ ಮೇಲೆ ಯಾಕೆ ಸತ್ತೋಗ್ಬೇಕಪ್ಪ? ಇದನ್ನ ಹೇಳೋದು ಪುತ್ರ ಮೋಹ. ಹೇಗಿದೆ ನೋಡ್ರಿ, ಹೆಂಗಿರುತ್ತೆ. ಈಗ ದುರ್ಯೋಧನನಿಗೆ ಪುತ್ರ ಮೋಹ ಎಲ್ಲಿತ್ತು? ದುರ್ಯೋಧನ ಸಾರಿ ಧೃತರಾಷ್ಟ್ರನಿಗೆ ದುರ್ಯೋಧನನ ಮೇಲೆ ಪುತ್ರ ಮೋಹ ಇತ್ತು, ವ್ಯಾಮೋಹ. ಅಲ್ಲಿ ನಾನೇ ದುರ್ಯೋಧನ ಆಗಿತ್ತು. ಅದಕ್ಕೋಸ್ಕರ ಏನ್ ಮಾಡ್ದ ಅವನು, ಧರ್ಮವನ್ನು ಕೂಲ ಉಲ್ಲಂಘಿಸಿದಕ್ಕೆ ಮುಂದೆ ಹೋಗ್ಬಿಟ್ಟ. ಯಾರು? ಧೃತರಾಷ್ಟ್ರ. ಆದರೆ ದಶರಥ ಹಾಗೆ ಮಾಡಲಿಲ್ಲ. ಆದರೆ ದಶರಥನಿಗೆ ಪುತ್ರದ ಮೋಹ ಇತ್ತು. ಇದನ್ನು ಹೇಳೋದು ನೋಡ್ರಿ, ರಾಮ ದಶರಥನಿಗಿಂತ ಬೇರೆ, ಆದರೂ ಆ ಮಗನ ಮೇಲಿದ್ದ ಮೋಹದಿಂದ ಅವನು ಪ್ರಾಣ ಬಿಡಬೇಕಾಯ್ತು. ಅದಕ್ಕೋಸ್ಕರನೇ ನಾವು ಪ್ರಪಂಚದಲ್ಲಿ ಏನು ಆದರೂ ಕೂಡ ನಾವು ಜಗ್ಬಾರ್ದು. ಇಲ್ಲಿ ಆಧ್ಯಾತ್ಮ ಕೆಲಸ ಮಾಡುತ್ತೆ ಸ್ವಾಮಿ. ತುಂಬ ಜನ ಕೇಳ್ತಾ ಇರ್ತಾರೆ, ನಿಮ್ಮ ಆಧ್ಯಾತ್ಮ ಏನು ಸಹಾಯ ಮಾಡುತ್ತೆ? ಏನು ಹಣ ತಂದು ಕೊಡುತ್ತಾ, ಹೆಸರು ಕೊಡುತ್ತಾ, ಬಿರ್ದು ಕೊಡುತ್ತಾ, ಹೆಂಡತಿ ಮಕ್ಕಳನ್ನ ಕಾಪಾಡುತ್ತಾ, ಹಿಂಗೆ ಕೇಳ್ತಾ ಇರ್ತಾರೆ. ಅದಲ್ಲ, ಹೀಗೆ ನೋಡ್ರಿ, ಇಂಥ ಅನಾಹುತಗಳನ್ನೆಲ್ಲ ತಪ್ಪಿಸುತ್ತೆ. ಅದಕ್ಕೋಸ್ಕರ ಸೊ ಇದಕ್ಕೆ ಇನ್ನೂ ಕೆಲವು ಎಕ್ಸಾಂಪಲ್ಸ್ ಕೊಡ್ಬೋದು. ನಿಮ್ಗೆ ಎಷ್ಟೋ ಸರಿ ನಾನು ಹೇಳಿದ್ದೆ. ಒಂದು ಸರಿ ಏನಾಯಿತು, ತಂದೆ ತಾಯಿ ಇಬ್ಬರು ಅಮೇರಿಕಾದಲ್ಲಿದ್ದರು, ವಾಪಸ್ ಬಂದರು ಇಂಡಿಯಾಗೆ. ಇನ್ನೂ ಏರ್ಪೋರ್ಟಿಂದ ಬರ್ತಾ ಇದ್ದಾರೆ. ಇವರು ಮನೆ ಹತ್ರ ಇವಾಗ ಎಲ್ಲ ಬಂದಿದ್ದಾರೆ, ಕಾರಿನಲ್ಲಿ ಹಿಡಿದಿದ್ದಾರೆ, ಸಾಮಾನು ಕೆಳಗಿಳಿಸಿ ಮನೆ ಹತ್ರ ಒಳಗಿಟ್ಕೋಬೇಕು. ನೋಡಿದ್ರೆ ಮನೆ ಸುಟ್ಟು ಹೋಗ್ತಾ ಇದೆ. ಈಗ ತಂದೆ ತಾಯಿಗಳಿಬ್ಬರು ಬಾಯಿ ಪಡ್ಕೊಳ್ಳೋಕೆ ಶುರು ಮಾಡಿದ್ರು, ಅಯ್ಯಯ್ಯೋ ನಮ್ಮ ಮನೆ ಹೋಯ್ತು ಹೋಯ್ತು ಅಂತ. ಅಲ್ಲಿ ಪಕ್ಕದ ಮನೆಯವರಿದ್ದವರು ಬಂದಿದ್ದೆ, ಸ್ವಾಮಿ ನೀವು ಯಾಕೆ ಬಾಯಿ ಪಡ್ಕೊತೀರಾ, ನಿಮ್ಮ ಮಗ ಮನೇನ ಮಾರಿಬಿಟ್ಟಿದ್ದಾನೆ ಅಂತಂದು. ಅವ್ರು ಹೇಳಿದ್ದೆ ತಡ, ಹೌದಾ, ಹಬ್ಬ ಬದುಕಿಯ ಬಡಜೀವಿ ಅಂತ ಹೇಳಿಕೊಂಡು ಆರಾಮಾಗಿದ್ರು. ನೋಡ್ರಿ, ಒಂದೇ ಸೆಕೆಂಡು ಇದು ನಿಮ್ಮದಲ್ಲ ಅಂದಿದ್ದ ತಕ್ಷಣ ಅವ್ರಿಗೆ ಅದ್ರ ಮೇಲೆ ಮೋಹ ಹೊರಟೋಯ್ತು. ಆ ವಿಚಾರ ಕೇಳಕ್ ಮೊದ್ಲ ಮನೆ ಸುಟ್ಟು ಹೋದ್ರೆ ನಾನೇ ಸುಟ್ಟು ಹೋಗ್ತೇನೆ ಅಂತ ಬಲಬಲಬ ಬಾಯಿ ಬಡ್ಕೊಳ್ಳೋಕೆ ಶುರು ಮಾಡಿದ. ಅಷ್ಟರಲ್ಲೇನಾಯ್ತು, ಅವ್ರ ಮಗ ಬಂದ, ಅವನು ಬಾಯಿ ಬಡ್ಕೊಳ್ಳೋಕೆ ಶುರು ಮಾಡ್ದ. ಏ ನೀನು ಯಾಕೋ ಬಾಯಿ ಬಡ್ಕೊಂತೀಯ, ಮಾರ್ಬಿಟ್ಟಿದ್ಯಲ್ವೋ, ನಮ್ದಲ್ವಲ್ಲೋ ಅದು ಮನೆ ಅಂತಂದ. ಆಗ ಅವನ ಮಗ ಹೇಳ್ತಾನೆ, ಹೌದಪ್ಪ ಮಾರಿದ್ದೆ,
ಅವರು ವಾಸ್ತುವನ್ನು ತೋರಿಸಿದ್ದೆ, ವಾಸ್ತು ಸೆಟ್ ಆಗಲ್ಲ ಅಂತ ಹೇಳಿ ಅದನ್ನು ಪತ್ರಗಳು ಇದು ಅಡ್ವಾನ್ಸ್ ಕೊಟ್ಟಿದ್ದು ಇಸ್ಕೊಂಡು ಹೋದರು. ಇಲ್ಲಿ ಮನೆ ನಮ್ಮದು ತಿರ್ಗ ಬಾಯಿ ಬಡ್ಕೊಳಕ್ಕೆ ಶುರು ಮಾಡಿದ್ರು. ಏನು ತೋರಿಸುತ್ತಿದ್ರು? ಮನೆ ನಾನು ನೋಡ್ರಿ ಹೇಗಿರುತ್ತೆ. ಯಾಕೆ ಪ್ರತಿದಿನ ಪ್ರವಚನ ಕೇಳಬೇಕು ಅಂತಂದರೆ ಇದಕ್ಕೋಸ್ಕರ. ಕಿಂಚಿತ್ ನಮಗೆ ಇದರ ಮೇಲೆ ಮೋಹ ಮಮಕಾರ ತಾದ್ಯಾತ್ಮ ಅಟ್ಯಾಚ್ಮೆಂಟ್ ಅಭಿಮಾನ ನಾನು ನನ್ನದು ಇರಬಾರ್ದು. ಇದು ವಿಚಾರ ಕೇಳ್ತಾ ಇರೋದರಿಂದ ಬಿಡ್ತಾ ಇರಬೇಕು. ಒಂದಿನ ಎರಡು ದಿನ ಕೇಳಿದ್ರೆ ಸಾಲದು. ಇದು ಸತತವಾಗಿ ನಡಿಬೇಕು, ಜೊತೆಗೆ ಮನನ ಮಾಡಬೇಕು, ನಿತ್ಯ ನಿತ್ಯ ವಸ್ತುಗಳ ವಿವೇಕ ಮಾಡಬೇಕು. ಆ ವಿವೇಕ ಮಾಡಿದ್ವಿ ಅಂದರೆ ನಮಗೆ ವೈರಾಗ್ಯ ಬರಬೇಕು. ಆ ವೈರಾಗ್ಯ ಏನು ಸ್ವಲ್ಪ ದಿವಸ ಮಾಡದ ಸ್ವಾಮಿ? ಆಧ್ಯಾತ್ಮ ಅನ್ನೋದು ಪಾರ್ಟ್ ಟೈಮ್ ಜಾಬ್ ಅಲ್ಲ, ಫುಲ್ ಟೈಮ್ ಜಾಬ್. ಚೆನ್ನಾಗಿ ತಿಳ್ಕೋಬೇಕು ನಾವು. ಆದ್ದರಿಂದ ಸತತವಾಗಿ ಮಾಡ್ತಿರ್ಬೇಕು. ಅದಕ್ಕೋಸ್ಕರನೇ ಹೇಳೋದು ನಿತ್ಯ ಅನಿತ್ಯ ವಸ್ತು ವಿವೇಕ. ನೆಕ್ಸ್ಟ್ ವೈರಾಗ್ಯ, ಮತ್ತು ನೆಕ್ಸ್ಟ್ ಅಭ್ಯಾಸ. ಇದಕ್ಕೂ ಅಷ್ಟೇ, ಧ್ಯಾನಕ್ಕೂ ಅಷ್ಟೇ, ಎಲ್ಲನೂ. ಅದರಿಂದ ಧ್ಯಾನ ನಿತ್ಯ, ಧ್ಯಾನವೂ ನಿತ್ಯ ಮಾಡ್ತಾ ಇರ್ಬೇಕು. ಯಾವುದೇ ಸಾಧನೆ ಮಾಡಿದ್ರು ತತ್ವದಲ್ಲಿ ನಿಲ್ಲವರೆಗೂ ಮಾಡ್ತಾ ಇರಬೇಕು, ಬಿಡಬಾರ್ದು ಅಂತ ಹೇಳ್ತಾರೆ. ಯಾರಿಗೆ ಮೋಕ್ಷ ಬೇಕು ಅಂತಿದ್ರೆ ಅವರು ಪಾರ್ಟ್ ಟೈಮ್ ಮಾಡಿದ್ರೆ ಉಪಯೋಗ ಇಲ್ಲ, ಫುಲ್ ಟೈಮ್ ಮಾಡಬೇಕು. ಹಾಗೆ ಸೊ ಇದು ನಮ್ಗೆ ಅರ್ಥ ಆಯಿತು. ನೋಡ್ರಿ ಕೆಲವರು ಮೋಹ ಹೇಗಿರಲ್ಲ ಅನ್ನೋದು ಹೇಳ್ತೀನಿ. ಇದು ಒಬ್ಬರು ಸೈಂಟಿಸ್ಟ್ ಜೀವನದಲ್ಲಿ ನಡೆದಿದ್ದು. ಐ ಥಿಂಕ್ ಆರ್ಕಿಮಿಡಿಸೇ ಇರಬೇಕು ಇವನು, ಅಲ್ಲ ಯಾರು ಮೂರು ಪ್ರಿನ್ಸಿಪಲ್ಗಳು ಹೇಳ್ತಾನಲ್ಲ ಅವನೇ ಇರಬೇಕು ಅವನು. ಆರ್ಕಿಮಿಡಿಸ್ ಸೈಂಟಿಸ್ಟ್ ಅವನು. ಆ್ಯಕ್ಚುಲಿ ಬರೆದಿಟ್ಟಿದ್ದು ಬೇಕಾದಷ್ಟಿತ್ತು, ನಮಗೆ ಸಿಕ್ಕಿದ್ದೆಲ್ಲ ಒಂದು ಸ್ವಲ್ಪ, ಅದರಲ್ಲೇ ನಮಗಿನ್ನೂ ಅರ್ಥ ಜೀರ್ಣ ಮಾಡ್ಕೊಳಕ್ಕಾಗದೇ ಇದೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ. ಒಂದು ಸಾರಿ ಏನಾಯಿತು, ಅವನು ಸುಮ್ಮನೆ ಬರೆದಿಟ್ಬಿಡ್ತಾ ಇದ್ದ ಎಲ್ಲ, ಅವನೇನೇನು ಕಂಡ್ಕೊಂಡಿದ್ನೋ ಅವನ್ನೆಲ್ಲ ಎಕ್ಸ್ಪೆರಿಮೆಂಟ್ ವೆರಿಫಿಕೇಶನ್ ಅಬ್ಸರ್ವೇಷನ್ ಅಂತ ಹೇಳಿ ಅವನ್ನೆಲ್ಲ ಮಾಡಿ ಬರೆದಿಟ್ಬಿಟ್ಟಿದ್ದ ಎಷ್ಟೊಂದು. ಆಗಿನ ಕಾಲದಲ್ಲಿ ಈ ಸೀಮೆಣ್ಣೆ ಬುಡ್ಡಿ ಇಟ್ಕೊಂಡು ಬರೆಯೋದು ಮಾಡೋದು. ಅವನು ಟೇಬಲ್ ಮೇಲೆ ಒಂದು ಕಡೆ ಎಲ್ಲ ಬರೆದು ಒಂದು ಕಡೆ ಎಲ್ಲ ಇಟ್ಟಿದ್ದ, ಇನ್ನೊಂದು ಕಡೆ ಒಂದು ಸೀಮೆಣ್ಣೆದು ಲ್ಯಾಂಪ್ ಇಟ್ಟಿದ್ದ. ಅವನು ಒಂದು ಪ್ರೀತಿಯಾಗಿರೋ ನಾಯಿ ಸಾಕಿದ್ದ. ಆ ನಾಯಿ ಏನು ಮಾಡ್ತು, ಆ ಕಡೆ ಹಿಂದೆ ಕಡೆಗೆ ಜಿಗಿದಾಗ ಆ ಸೀಮೆಣ್ಣೆ ಬುಟ್ಟಿಯನ್ನು ಅದರ ಮೇಲೆ ಬಿಡಿಸ್ಬಿಡ್ತು, ಪೇಪರ್ ಮೇಲೆ ಬಿಡಿಸ್ಬಿಟ್ಟಿದೆ. ಯಾವಾಗಲೂ ನಿಲ್ದಿದ್ದಾಗ ಬೀಳಿಸಿದ್ದ ಅವನು ಬರೆದಿರೋದು ಎಷ್ಟೊಂದು ಸುಟ್ಟೆ ಹೋಯ್ತಂತೆ. ನಮ್ಮ ಕೈ ಸಿಕ್ಕಿದ್ದು ಸ್ವಲ್ಪನೇ, ಆ ಸ್ವಲ್ಪನೇ ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ. ಅದಿರಲಿ, ನಮ್ಗೆ ಅದೆಲ್ಲ ಬೇಕಾಗಿರೋದು. ಅವನು ಗೊತ್ತಾಯಿತು, ಬಂದ ನೋಡ್ದ ಇಷ್ಟೆಲ್ಲ ಆಗಿತ್ತು. ಬೇರೆಯವರಾಗಿದ್ದರೆ ನಾಯಿನ ಕೊಂದಾಕ್ಬಿಡ್ತಾ ಇದ್ರು ಏನು. ಅವನೇನು ಮಾಡಿದೆ ಗೊತ್ತಾ, ಆ ನಾಯಿನ ಕರೆದು ಪಾಪ ನಿನಗೇನು ಗೊತ್ತಾಗತ್ತೆ ಅಂತ ಹೇಳಿ ಅದರ ತಲೆ ಮೇಲೆ ಹೀಗೆ ನೀವು ಬಿಟ್ಟು ಹೋ ಹೋ ಅಂತ ಕಳಿಸ್ಬಿಟ್ನಂತೆ. ಹೇಗಿದೆ ನೋಡ್ರಿ, ಇದು ಅವನ ಹೃದಯ, ಅವನ ಬೆನ್ನೆಲುಬು, ಅವನ ಜೀವನ ಪೂರ್ತಿ ಮಾಡಿಟ್ಟಿದ್ದಂಥದ್ದು. ಅಂಥದ್ದು ಸುಟ್ಟು ಹೋಯಿತು ಅಂತಂದರೆ ಮನಸ್ಸಿನಲ್ಲಿ ಕಿಂಚಿತ್ ಏರುಪೇರು ಆಗಲಿಲ್ವಲ್ಲ, ಇದು ಸ್ವಾಮಿ ಸಾಧನೆ ಮಾಡಿದ್ದ ಗುರುತು. ಹಿಂದಿನ ಜನ್ಮದ್ದು ಈ ಜನ್ಮದ್ದು ನಾವು ಹಾಗಿರಕ್ಕೆ ಬರುತ್ತಾ ಪರೀಕ್ಷೆ ಮಾಡ್ಕೋಬೇಕು. ನಾವು ಸುಮ್ಮನೆ ಸಾಧನೆ ಮಾಡೋದಲ್ಲ, ನಾವು ಜೀವನದಲ್ಲಿ ಹೇಗೆ ನಡ್ಕೊತೀವಿ ಇದು ಇಂಪಾರ್ಟೆಂಟ್, ಚೆನ್ನಾಗಿ ನಾವು ಗಮನಿಸ್ತಾ ಇರಬೇಕು. ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದೆ. ನಮಗೆ ಗೊತ್ತು ಇದು ಅನಿತ್ಯ ಅಂತ ಹೇಳ್ತೀವಿ, ಅಯ್ಯೋ ಒಂದಿನ ಹೋಗೋದು ಮೂರು ದಿನದ ಬಾಳು ಅಂತ ಥಿಯರಿ ಬೇಕಾದಷ್ಟು ಹೇಳ್ತೀವಿ. ಆ ಸಂದರ್ಭ ಬಂದಾಗ ನಾವು ಹೇಗೆ ನಡ್ಕೊತೀವಿ ಇದು ಇಂಪಾರ್ಟೆಂಟ್ ಅಲ್ವಾ. ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ರಿ, ನಾವು ಹ್ಯಾಕ್ ತಗೋಬೇಕು ಇದನ್ನು ಅಂತಂದರೆ, ಒಂದು ಸರಿ ಏನಾಯಿತು, ಅವನ ಹೆಂಡತಿ ಸತ್ತೋಗ್ಬಿಟ್ಟಿದ್ದಾಳೆ, ಮನೆ ಮುಂದೆ ಇಟ್ಕೊಂಡಿದ್ದಾನೆ, ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇವನ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದಿಲ್ಲ. ಬಂದವರು ಹೇಳ್ತಾ ಇದ್ದಾರೆ, ಅಲ್ಲ ಕಣೋ ನಾವು ಅವಾಗಿಂದ ನೋಡ್ತಾ ಇದ್ದೀವಿ, ನಿನ್ನ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದಿಲ್ಲ, ಅವ್ರು ಅಟ್ಬಿಡು ನೀನು ಸದ್ಗಿತ್ಬಿಟ್ಟು ಹೋಗ್ಬಿಟ್ರೆ ಕಷ್ಟ ಅಂತ ಅವರು. ಅವನು ಸ್ವಲ್ಪ ಫ್ರೆಂಡ್ಲಿ ಆಗಿರೋವಂಥವ್ರು, ಹಾಸ್ಯವಾಗಿ ಮಾತಾಡೋವಂಥವ್ರು,
ಕ್ಲೋಸ್ ಆಗಿ ಹೇಳ್ತಾ ಇದ್ದಾರೆ. ಅವಾಗ ಅವನು ಹೇಳಿದಂತೆ, ಅಳದಕ್ಕೆ ನನಗೇನಿಲ್ಲ ಕಣೋ, ನನಗೆ ಇವಾಗ ಒಂದು ಪ್ರಶ್ನೆ ಬಂದಿದೆ ಅಂತ. ಏನೋ ನೀನದು ಸತ್ತೋಗಿರೋ ಹೆಂಡತಿ ಮುಂದೆ ಇಟ್ಕೊಂಡು ಪ್ರಶ್ನೆ ಇವಾಗ ಅಂತ ಕೇಳ್ತೀಯಲ್ಲ, ಏನು ಪ್ರಶ್ನೆ ಹೇಳಪ್ಪ ನಿಂದು ಅಂತ ಅಂದ್ರಂತ. ಅಲ್ಲ ಕಣೋ, ನಾನು ಎದ್ದ ಮೇಲೆ ನನ್ನ ಹೆಂಡತಿ ಸತ್ತೋಗ್ಬಿಟ್ಟಿದ್ಲು, ನಾನು ಅದಕ್ಕಿಂತ ಹೇಳೋಕ್ಕೆ ಮೊದಲು ಕನಸಿನಲ್ಲಿ ಇನ್ನೊಬ್ಳು ಹೆಂಡತಿ ಸತ್ತೋಗ್ಬಿಟ್ಟಿದ್ಲು, ಅಲ್ಲಿ ಬಬಲ ಬಲಬ ಬಾಯಿ ಬಡ್ಕೊತಾ ಇದ್ದೆ. ಅಷ್ಟರಲ್ಲಿ ಎಚ್ಚರ ಆಗೋಯ್ತು ಕಣ, ಇಲ್ಲಿ ನೋಡಿದ್ರೆ ನಿಜವಾದ ಎಚ್ಚರದ ಹೆಂಡತಿ ಸತ್ತೋಗ್ಬಿಟ್ಟಿದ್ದಾರೆ. ಈಗ ನನಗೆ ಡೌಟ್ ಆಗ್ತಾ ಇದೆ ಕಣ, ಈ ಹೆಂಡತಿಗಳನ್ನ ಕನಸಿನಲ್ಲಿರೋ ಹೆಂಡತಿಗೆ ಆವಾಗಲೇ ಅಳ್ತಾ ಇದ್ನಲ್ಲ, ಅದು ಕಳಬೇಕಾ ಅಂತ ಪ್ರಶ್ನೆ ಕೇಳಿದಂತೆ. ಕೇಳಿದವ್ರಿಗೆಲ್ಲ ನಗು ಬರೋಕ್ಕೆ ಶುರುವಾಯ್ತಂತೆ. ಅಂಥ ಒಂದು ಸಂದರ್ಭದಲ್ಲೂ ಕೂಡ ಇದರ ಅರ್ಥ ಏನು ಅಂತಂದರೆ, ಅವನು ಜನಕ ಮಹಾರಾಜ ಹೇಳ್ತಾನಲ್ಲ, ಏ ಸಚ್ಚೆ ಯಾ ಓ ಸಚ್ಚೆ, ಎಚ್ಚರದಲ್ಲಿರೋ ಜನಕ ಮಹಾರಾಜ ನಾನು ಸತ್ಯವ, ಇಲ್ಲ ಕನಸಿನಲ್ಲಿ ಭಿಕ್ಷೆ ಎತ್ತುತ್ತಾ ಇದ್ದವ ನಾನು ಸತ್ಯವ? ಕನಸುಳ್ಳೆ ಯಾವಾಗ ಎದ್ದ ಮೇಲೆ, ಅದಕ್ಕೆ ಮೊದಲು 12 ವರ್ಷ ಬರಗಾಲ ಭಿಕ್ಷೆ ಎತ್ತುತ್ತಾ ಇದ್ನಲ್ಲ, ಅಲ್ಲಿ ಹೊಟ್ಟೆಗಿಲ್ಲ ಅಂತ ವಾರಗಟ್ಟಲೆಯಿಂದ ಉಪವಾಸ ಇದ್ದೀನಿ ಅಂತ, ಅದನ್ನೇನು ಹೇಳ್ತಿಲ್ಲ. ಆದ್ದರಿಂದ ಹೀಗೆ ನಾವು ಚಿಂತನೆ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಮಗೆ ನನ್ನ ಶರೀರದ ಮೇಲೆ ನನಗಿಂತ ಹೊರಗಡೆ ಇರೋ ಈ ಗೌಣಾತದ ಮೇಲೆ ನಮಗೆ ಮೋಹ ಕಡಿಮೆ ಆಗುತ್ತೆ. ಮೋಹ ಕಡಿಮೆ ಆಗಿದ್ದು ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ನಡ್ಕೊಳ್ಳೋ ರೀತಿಯಲ್ಲಿ ಅನ್ನೋದು. ಇದು ಏನೆಲ್ಲ ಬರೀ ಥಿಯರಿನ ಸ್ವಾಮಿ, ನೀವೆಲ್ಲ ಸುಮ್ಮನೆ ಥಿಯರಿ ಹೇಳ್ತೀರಿ ಸ್ವಾಮಿ, ಯಾರು ಹಂಗೆ ನಡ್ಕೊಳಕ್ಕಾಗಲ್ಲ ಸ್ವಾಮಿ. ಏನು ಪುಸ್ತಕದಲ್ಲಿ ಕಾಕಮ್ಮನ ಕತೆ ಕೂವಮ್ಮನ ಕತೆ ಹೇಳ್ತೀರಾ ಅಂತ ನೀವು ಅನ್ಬೋದು, ನಮ್ಮ ಕಣ್ಣೆದುರುಗಡೆ 2-3 ದಿವಸದಿಂದ ನಡೆದಂಥ ಘಟನೆ ನಿಮ್ಗೆ ಹೇಳ್ತೀನಿ. ನನ್ನ ಕಣ್ಣೆದುರುಗಡೆ ನಡೆದಿದ್ದು ನಮಗೆಲ್ರಿಗೂ ಗೊತ್ತು. ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಪ್ರಭಾಕರ್ ಜಿ ಅವರು ಹೋಗ್ಬಿಟ್ಟಿದ್ದು. ಇಲ್ಲಿ ನೋಡ್ರಿ, ಅವ್ರನ್ನ ನನಗೆ ಕಲಾವರು ಫೋನ್ ಮಾಡಿದ್ರು, ಇದೇ ಥರ ಪ್ರವಚನ ಆಗ್ತಾ ಇದ್ದಾಗ ನಿಮ್ಗೆ ನನ್ನ ಮಧ್ಯೆ ಬಿಟ್ಬಿಟ್ಟು ಹೋದೆ, ಗೊತ್ತಾಯ್ತು ನನಗೆ. ಹೋದೆ ಅಲ್ಲ, ಆಸ್ಪತ್ರೆಯಲ್ಲಿ ಹೋದರೆ ಹೆಂಗಿದ್ದಾರೆ ಗೊತ್ತಾ, ಕಲಾ ಆರಾಮಾಗಿದ್ದಾರೆ. ವಿಷಯ ಪಕ್ಕ ಹಿಂದೆಗಡೆ ಅಲ್ಲಿ ಶವನಿಟ್ಟಿದ್ದಾರೆ, ಅವರು ಚೇರ್ ಮೇಲೆ ಕೂತಿದ್ದಾರೆ, ಆರಾಮಾಗಿದ್ದಾರೆ, ಮಾಮೂಲಿಯಾಗಿ ಮಾತಾಡ್ಕೊಂಡಿದ್ದಾರೆ. ಹೇಗಿದೆ ನೋಡ್ರಿ, ಈಗ ಅವ್ರ ಮನೇಲಿ ಅವ್ರ ಸೊಸೆ ಇದ್ದಾರೆ, ಪಕ್ಕದಲ್ಲೇ ಬಂದರು ಅವರೂ, ಅವ್ರನ್ನೂ ನೋಡ್ತಾ ಇದ್ದೆ. ಅವ್ರು ಹೆಂಗಿದ್ದಾರೆ, ಕಣ್ಣಲ್ಲಿ ನೀರು, ದುಃಖ, ತಡ್ಕೊಳಕ್ಕಾಗ್ತಾ ಇಲ್ಲ ಅವ್ರಿಗೆ. ಹೇಗಿದೆ ಇಬ್ಬರಿಗೂ ವ್ಯತ್ಯಾಸ ನೋಡ್ರಿ. ಸ್ವಂತ ಹೆಂಡತಿ ಮದುವೆ ಆದಾಗಲಿಂದ ಜತೆಯಲ್ಲಿರುವಂಥ ಹೆಂಡತಿ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರಲಿವೆ. ಏನಿದ್ರು ಅದಾಗಲಿ, ಅದಾದ ಮೇಲೆ ಅವರು ಹೇಳ್ತಾರೆ, ನಿಮ್ಗೆ ಏನು ದುಃಖ ಆಗ್ತಾ ಇಲ್ವಾ ಅಂತಂದರೆ, ಯಾಕೆ ದುಃಖ ಪಡಬೇಕು, ಆಗದಾಗತ್ತೆ, ಇವತ್ತಿಲ್ಲ ನಾಳೆ ಹೋಗಲೇಬೇಕು, ಏನು ಮಾಡಬೇಕು ನೋಡ್ರಿ. ಇದು ಪ್ರಾಕ್ಟಿಕಲ್ ಲೈಫ್ ಅಂತಂದರೆ, ನಾವು ಹಿಂಗೆ ನಡ್ಕೊತೀವ ಅಂತ ಯೋಚನೆ ಮಾಡಬೇಕು ನಾವು. ಅವ್ರ ಸೊಸೆ ಹೇಳ್ತಾರೆ, ನಮ್ಮ ಅತ್ತೆಗಿರೋ ಧೈರ್ಯ ನಮಗಿಲ್ಲ ಅಂತ ಹೇಳ್ತಾರೆ. ಇವಾಗ ನಮ್ಮ ಕಣ್ಣೆದುರುಗಡೆ ಎರಡು ಸಿಕ್ತೋ ಇಲ್ಲೋ, ಸಾಧನೆ ಮಾಡಿ ಇಂಥ ವಿಚಾರಗಳನ್ನ ಕೇಳಿ ಮಾಡಿ ಸ್ವಲ್ಪ ಇವುಗಳನ್ನೆಲ್ಲ ಸಾಧನೆ ಮಾಡಿದ್ರೆ ನಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ ಅಂದರೆ ಹಿಂಗಾಗಬೇಕು. ಇದು ಆವತ್ತು ನೋಡಿದ್ದು. ಗಂಡ ಸತ್ತೋಗ್ಬಿಟ್ಟಿದ್ದಾನೆ 4 ಗಂಟೆಯಲ್ಲಿ. ಇಲ್ಲಿ ನಾನು 5 ಗಂಟೆ 5:30 ಅಲ್ಲಿ ಹೋಗಿ ನೋಡಿದಾಗ ನಾನು ಕಣ್ಣಾರೆ ನೋಡಿದ್ದು. ಅಲ್ಲಿ ನಾನು 9:30 ಇದ್ದೆ. ಅವ್ರು ಕಿಂಚಿತ್ ಬದಲಾವಣೆ ಆಗಿದ್ದರೆ, ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದಿದ್ದರೆ, ಇಲ್ಲ ಅವ್ರ ದುಃಖ ತೋರಿಸ್ಕೊಂಡಿದ್ದರೆ, ಇಲ್ಲ ಅದಾಯ್ತಾ. ನೆಕ್ಸ್ಟ್ ಡೇ ಅವ್ರ ಮನೆಯಲ್ಲಿ ಶವನ ತೊಗೊಂಬಂದು ಇಟ್ಕೊಂಡಿದ್ದಾರೆ. ಅಲ್ಲಿ ಹೋಗಿದ್ದೆ, ಅಲ್ಲಿ ನೋಡಿದ್ರು ಕೂಡ ಆರಾಮವಾಗಿದ್ದಾರೆ ಅವರು. ನನ್ನ ಮಿಸಸ್ ಹೇಳಿದ್ರು, ಕಲಾ ಅವರು ಅವ್ರ ನೇಚರ್ರೇ ಹಾಗೆ. ಹೇಗಿದೆ ನೋಡ್ರಿ, ಅವ್ರ ನೇಚರ್ರೇ ಹಾಗೆ, ಅವ್ರು ಇರೋದೇ ಹಾಗೆ, ಯಾವುದೂ ಹಚ್ಕೊಳ್ಳಲ್ಲ, ಏನಾದರೂ ಬರಲಿ ಹಿಂಗೆ ಅನ್ಕೊಂಬಿಡೋದು. ಹೆಂಗಿದೆ ಬ, ಏನಿದೆ ದೂರ ಹಿಂಗೆ ಅನ್ಕೊಳ್ಳೋದಕ್ಕೆ. ಮದುವೆ ಆಗಿರೋ ಗಂಡ ಹತ್ತತ್ರ ಒಂದು 50 ವರ್ಷ 60 ವರ್ಷ ಜತೆನಲ್ಲಿ, 50 ವರ್ಷ ಏನೋ ಜತೆನಲ್ಲಿ ಇದ್ದು ಇದ್ದಂಗಿದ್ದಂಗೆ ಹೋಗ್ಬಿಟ್ರೆ, ಇದ್ದಂಗಿದ್ದಂಗೆ ಒಂದು ಇಂಡಿಕೇಶನ್ ಇಲ್ಲ, ಆಸ್ಪತ್ರೆಗೆ ಹೋಗಿದ್ದು, ಏನೋ ಸೀರಿಯಸ್ ಆಗಿದ್ರು, ಕ್ಯಾನ್ಸರ್ ಬಂದಿತ್ತು, ಎಂಥದ್ದು ಇಲ್ಲ. ಹೀಗಾಗಬೇಕು. ಈಗ ಅವ್ರ ಮನಸ್ಸಿನಲ್ಲಿ ಅಷ್ಟು ಚೇಂಜಸ್ ಆಗಿದೆಯಾ? ಈಗ ನಾನು ಹೇಳಿದ್ದು ಯಾವುದಿಲ್ಲ ಹೇಳ್ರಿ ಅವರಲ್ಲಿ. ಅವ್ರ ಸೊಸೆ ನೋಡ್ರಿ, ಅವರೇ ಹೇಳ್ತಾರೆ, ಇಬ್ಬರು ಸೊಸೆ ತೂರು ಹೇಳ್ತಾರೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಹೇಗಿದೆ ನೋಡ್ರಿ ಇದು ವ್ಯತ್ಯಾಸ. ಸಾಧನೆ ಮಾಡಿದ್ರೆ ಹೀಗಾಗಬೇಕು ಸ್ವಾಮಿ, ಹೀಗಾಗಬೇಕು. ಅದಾಯ್ತಾ?
ನೆಕ್ಸ್ಟ್ ಡೇ ಅವತ್ತು ಭಾನುವಾರ ಅಲ್ಲಿ ಶವನೆಲ್ಲ ಸುಟ್ಟು ಬಂದಿದ್ದಾರೆ ಮನೆಗೆ ಎಲ್ಲ ಆಗಿದೆ. ರಾತ್ರಿ 9:30ಗೆ ಕಲಾವ್ರು ಫೋನ್ ಮಾಡಿದ್ರು, ಎತ್ಕೊಂಡೆ ಮಾತಾಡಿದೆ. ಎಷ್ಟೊತ್ತವರೆಗೂ ಮಾತಾಡಿದಾರೆ ಗೊತ್ತಾ? 1 ಗಂಟೆ ಮಾತಾಡಿದ್ದಾರೆ ನನ್ನ ಹತ್ರ, ಹತ್ತತ್ರ 10:30 11 ಗಂಟೆವರೆಗೂ 1 ಗಂಟೆ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಹೇಗಿದೆ ಏನು ಅವ್ರು ಮಾತಾಡ್ತಾ ಇರೋದು ಏನು ಅಂತಂದ್ರೆ, ನನ್ನ ಗಂಡ ಹೋಗ್ಬಿಟ್ರು ಅಳ್ದ ಅಲ್ಲ, ಅದ್ರ ವಿಚಾರನೇ ಇಲ್ಲ, ಬರೀ ಆಧ್ಯಾತ್ಮದ ವಿಚಾರ. ಸ್ವಾಮಿ ಹೋಗಿ ಗಂಡನ ಸುಟ್ಟು ಬಂದಿದ್ದಾರೆ ಇಲ್ಲಿ ಇವರು ಇದು, ಅಯ್ಯೋ ನನ್ನ ಗಂಡ ಹೋಗ್ಬಿಟ್ಟ, ನೆಕ್ಸ್ಟ್ ನಮ್ಮ ಕತೆ ಏನು? ಏನಾದರೂ ಕಿಂಚಿತ್ ಒಂದು ಪಾಯಿಂಟ್ ಬಂದಿದೆಯಾ ಅದರಲ್ಲಿ? ಏನು ಹೇಳ್ತಾರೆ ಸ್ವಾಮಿ ಇದನ್ನು? ಇದು ಸಾಧನೆ ಅಂತಂದರೆ ಇದು ಮಾಡಬೇಕು ಸ್ವಾಮಿ. ಹಾಗೆ ಮತ್ತೆ ಇನ್ನೊಂದು ನೋಡ್ರಿ, ಇನ್ನೊಂದು ನಿಮಗೆ ತುಂಬ ಚೆನ್ನಾಗಿರೋದು ಹೇಳ್ತೇನೆ. ಇಲ್ಲಿ ನಾನು ಎಲ್ಲೂ ಹೋದರೂ ಕೂಡ ನಾವು ಡಾಕ್ಟರ್ಗಳು ಕಣ್ ಡೊನೇಷನ್ನು, ಆಮೇಲೆ ಸ್ಕಿನ್ ಡೊನೇಷನ್ನು, ಬಾಡಿ ಡೊನೇಷನ್ ನಾನು ಹೇಳ್ತಾನೆ ಇರ್ತೀನಿ. ಎಲ್ಲಿ ಹೋದರು ಅಲ್ಲಿ ಹೇಳಿದ ತಕ್ಷಣ ಕಲನೂ ಹೇಳಿದ್ರು, ನಾವು ಯಾವ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ ನನ್ನ ಬಾಡಿ ನಾನು ಕೊಟ್ಬಿಡ್ತೀನಿ, ನಮ್ಮ ಯಜಮಾನರದ್ದು ಕೊಡ್ತೀನಿ ಅಂತ. ಅವರು ಅವ್ರ ಮನೆಯಲ್ಲಿ ಅವ್ರ ಮಗ ಮತ್ತು ಸೊಸೆ, ದೊಡ್ಡ ಸೊಸೆ ಒಪ್ತಾ ಇಲ್ಲ. ಏನು ಹೇಳ್ತೀರಾ ಇವಾಗ ನೋಡ್ರಿ, ಹೆಂಡತಿ ರೆಡಿ ಇದ್ದಾರೆ ಬಾಡಿ ಡೊನೇಷನ್ಗೆ, ಕೊಟ್ಬಿಡಿ ಡಾಕ್ಟ್ರ, ನೀವು 10 ಜನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಂತ ಕಲಾ ಅವರು. ಹೇಗಿದೆ ನೋಡ್ರಿ ಈ ಈ ಒಂದು ಇದಿದೆಯಾ? ಈ ವಿಚಾರ ಕೇಳಿದವರು ಸಾಧನೆ ಮಾಡಿದವರು ಹೇಗಿರ್ತಾರೆ ಕೇಳಲಿ ಬಿಡಲಿ ಅದೆಲ್ಲ ಇಂಪಾರ್ಟೆಂಟು, ಬಟ್ ನಡ್ಕೊಳ್ಳೋ ರೀತಿ ಇಂಪಾರ್ಟೆಂಟ್. ಇಲ್ಲಿ ನಮ್ಮಿದ್ರಲ್ಲೇ ನಾನು ಬೇಕಾದಷ್ಟು ಜನ ಟೆಸ್ಟ್ ಮಾಡಿದೆ. ನಾವು ಅಂದ್ಕೊಂಡವಾಗ ಏನಂತೀವಿ, ನಾನು ಎಷ್ಟು 30 10 15 ವರ್ಷದಿಂದ 8 ವರ್ಷದಿಂದ ಹಿಂಗೆಲ್ಲ ಪ್ರವಚನ ಕೇಳ್ತಾ ಇದ್ದೀನಿ ಅಂತ ಹೊಡಿತೀವಿ ಗಡಿ. ನಮ್ಮ ಇದು ನೋಡ್ರಿ, ಸುಮ್ಮನೆ ನಾನು ಒಂದು ಪರೀಕ್ಷೆ ಮಾಡೋದಕ್ಕೋಸ್ಕರ ಸುಮ್ಮನೆ ಒಂದ್ಸಾರಿ ಹೀಗೆ ಒಂದು 20 ಜನ ಇರ್ತಾ ಇದ್ರು ಅವಾಗ ಪ್ರಶ್ನೆ ಕೇಳಿದೆ. ಈಗ ನಾನು ಇದೇ ಪ್ರಶ್ನೆ ಹಾಕಿದೆ, ಸತ್ತೋದ ಮೇಲೆ ಅವ್ರ ಬಾಡಿನ ಡೊನೇಟ್ ಮಾಡಿಬಿಡ್ಬೇಕು ಆಸ್ಪತ್ರೆಗೆ, ಅಲ್ಲಿ ಡಾಕ್ಟ್ರುಗಳು ಅದರ ಋಣ ತೀರಿಸುತ್ತೆ, ಹಾಗೆ ನಾನೆಲ್ಲ ತುಂಬ ಹೇಳಿದೆ. ಅಲ್ಲಿ ಒಬ್ಬರಾದರೂ ನಾನು ಡೊನೇಟ್ ಕೊಡ್ತೀನಿ ಅಂತ ಹೇಳಿದವ್ರು ತೋರಿಸ್ಬಿಟ್ರಿ ನೀವು, ಬರಲೇ ಇಲ್ಲ. ಅದರಲ್ಲಿ ಕಲ್ಪನಾ ಒಬ್ಬರು ನಾನು ಕೊಡ್ತೀನಿ ಬಾಡಿನ ಅಂದರು. ಇಲ್ಲಿವರೆಗೂ ನನ್ನ ಹತ್ರ ಬರೆಸಿರೋದವರೊಬ್ಬರೇ, ಮಿಕ್ಕದವರು ಯಾರು ಕೂಡ. ನಾನು ಹೇಳಿದೆ ನಮಗೆ ಮೋಹ ಆ ಹೆಣದ ಮೇಲೆ ಎಷ್ಟಿರುತ್ತೆ, ಹೆಣ ಯಾವುದು ಇವಾಗ ಅದ್ರ ಜೀವ ಇಲ್ಲ. ಈಗ ನನಗೆ ಆ ಹೆಣದ ಮೇಲೆ ಅಷ್ಟು ಮೋಹ ಇರಬೇಕಾದ್ರೆ ಬದುಕಿದ್ರೆ ಎಷ್ಟಿರುತ್ತೆ ಸ್ವಾಮಿ ಮೋಹ ನಾನು ಅನ್ನೋದ್ರ ಮೇಲೆ ಹೇಳ್ರಿ ನೋಡೋಣ. ಈಗ ನನ್ನ ಹತ್ರ ಒಂದು 15 ಜನ ರೆಡಿ ಇದ್ದಾರೆ, ಡಾಕ್ಟರ್ಗಳು, ಡಾಕ್ಟ್ರ್ ಹೆಂಡತಿ, ವಿಜಯಮ್ಮ, ವಿಜಯಮ್ಮ ಅವರು ಅವಾಗಲೇ ಹೇಳಿಬಿಟ್ರು, ನಾನು ನಮ್ಮ ತಂಗಿ ಬರ್ಕೊಂಬಿಡ್ರಿ ಡಾಕ್ಟ್ರೇ, ಕೊಟ್ಬಿಡ್ತೀವಿ ನಾವು ಸತ್ ಮೇಲೆ ಅಂತ. ಹೀಗೆ ಈ ಥರ ಇವರು ಸರಸ್ವತಿ ಮತ್ತು ಸರಸ್ವತಿ ಗಂಡ ಕೊಡ್ತೀವಿ ಅಂತ ಹೇಳಿದ್ರು. ಅಂದರೆ ಯಾಕೆ ಹೇಳ್ತೀನಿ ಅಂತಂದರೆ, ನಮಗೆ ಸತ್ತಿರೋ ನಾನು ಇಲ್ಲ ಅಲ್ಲಿ, ಅವರ ಸೊಸೆ ಏನು ಗೊತ್ತಾ ನಮ್ಗೆ ಹೇಳಿದ್ದು, ಅಲ್ಲಿ ಸ್ಕಿನ್ನು ಕೊಡ್ರಿ ಅಂತಂದ್ರು ಕೂಡ ಪಾಪ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊತೇನೆ, ಪಾಪ ಅವರು ಆ ದುಃಖದಲ್ಲಿರ್ತಾರೆ. ಅವರ ಸೊಸೆ ಹೇಳಿದ್ದೇನಪ್ಪ ರೀಸನ್ ಅಂತಂದರೆ, ಅಲ್ಲ ಡಾಕ್ಟ್ರೆ ಈಗ ಸ್ಕಿನ್ ತಗೋಬೇಕಾದ್ರೆ ಚಾಕುಲ್ ಕುಯ್ಯಬೇಕು, ಸ್ಕಿನ್ನ ತೆಗಿತಾರೆ, ಕಾಲಿನಲ್ಲಿರೋ ಸ್ಕಿನ್ ತೆಗಿತಾರೆ. ಸತ್ತೋದ ಮೇಲೆ ಕಣ್ಣು ಹೇಗೆ ಡೊನೇಟ್ ಮಾಡ್ತೀವೋ ಆ ಸ್ಕಿನ್ನು ಪೂರ್ತ, ಕಾಲಿನಲ್ಲಿ ಏನಿರುತ್ತೋ ಆ ಸ್ಕಿನ್ ತೊಗೊಂಡ್ಬಿಡ್ತಾರೆ. ತೊಗೊಂಡ್ಬಿಟ್ಟು ಅದನ್ನು ಸ್ಕಿನ್ ಬ್ಯಾಂಕು, ಬ್ಲಡ್ ಬ್ಯಾಂಕು, ಹಾರ್ಟ್ ಬ್ಯಾಂಕು ಹಿಂಗೆಲ್ಲ ಇದೆಯಲ್ಲ, ಬ್ಲಡ್ ಬ್ಯಾಂಕ್ ಎಲ್ಲ ಐ ಬ್ಯಾಂಕ್ ಅಲ್ಲಿ ಪ್ರಿಸರ್ವ್ ಮಾಡಿಟ್ಟಿರ್ತಾರೆ, ಯಾರಿಗೆ ಬೇಕೋ ಅದನ್ನು ಕೊಡ್ತಾರೆ. ಏನಾದರೂ ಇರಲಿ ಅವ್ರು ಹೇಳಿದ ತಕ್ಷಣ ನೋವಾಗಲ್ವ ಡಾಕ್ಟ್ರೆ ಅಂತ ನಾನು ಹೇಳಿದ್ದು. ಎಲ್ಲಿದೆ ಪ್ರಾಣ, ನೋವು ಎಲ್ಲಿದೆ ಇವಾಗ? ಒಂದು ಕೆಲಸ ಮಾಡಿರಿ, ಈಗ ಎಷ್ಟೊತ್ತಿರುತ್ತೆ ನಮ್ಮ ಜೊತೇಲಿ ಬಾಡಿ, ಈಗ ನೀವು ತೊಗೊಂಡೋಗಿ ನಾಳೆ ಕ್ರಿಮಿಟೋರಿಯಂಗೆ ಹೋದಾಗ ಆ ಬೆಂಕಿ ಒಳಗಡೆ ಬಿಡ್ತಾರೆ. ಶಾಖ ಎಷ್ಟಿರುತ್ತೆ ಗೊತ್ತಾ ಬೆಂಕಿ? 100 ಡಿಗ್ರಿ ಫ್ಯಾರನ್ಹೀಟ್. ಸುಡೋವಾಗ ಹೆಂಗಿರುತ್ತೋ ಹಂಗಿರುತ್ತದು. ಆ ಬಾಡಿ ಕಳಿಸಿದ ತಕ್ಷಣ ವಿತಿನ್ 10-15 ಮಿನಿಟ್ಸ್ ಬೂದಿ ಆಗ್ಬಿಡುತ್ತೆ. ನಾನು ಪ್ರಶ್ನೆ ಕೇಳಿದೆ, ಅಲ್ಲಿ ನೋವಾಗಲ್ವಾ? ಇದನ್ನು ಹೇಳೋದು ವಿವೇಕ ವಿಚಾರ ಅದೇನಾದರೂ ಇರಲಿ ಡಾಕ್ಟ್ರೇ ಬೇಡ ಬೇಡ. ಯಾಕೆ ಹೇಳ್ತೀನಿ ಅಂತಂದರೆ ಮೋಹ, ನಾನು ನನ್ನದರ ಮೇಲೆ ಮೋಹ ಹೇಗಿರುತ್ತೆ ಅನ್ನೋದ್ರ ಮೇಲೆ
ಹೇಳ್ತಾರೆ. ನಾವು ಸತ್ತ ಮೇಲೂ ನಮಗೆ ಅದರ ಮೇಲೆ ಅಷ್ಟು ವ್ಯಾಮೋಹ ಇರಬೇಕಾದ್ರೆ ಬದುಕಿರೋ ಶರೀರದ ಮೇಲೆ ಹೇಗಿರಬೇಕು ನಾವೇ ಯೋಚನೆ ಮಾಡ್ಕೋಬೇಕು. ಆದ್ದರಿಂದ ಈಗ ಹೆಂಡರು ಮಕ್ಕಳು ಮುಂತಾದ ಮಮತೆ ಕಾರಣವಾಗಿರುವ ವಸ್ತುಗಳು ನಮ್ಮ ಸ್ವರೂಪಕ್ಕೆ ಸಂಬಂಧಪಟ್ಟಿಲ್ಲದೆ ಇದ್ದರೂ ನೋಡ್ರಿ, ಹೆಂಡತಿಯ ನಾನಲ್ಲ, ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ ನಾನಲ್ಲ, ಬೇರೆ. ಆದರೂ ಮೋಹ ಎಷ್ಟಿರುತ್ತೆ, ಮಕ್ಕಳು ಬೇರೆ, ಹಣ ಬೇರೆ. ಆದ್ದರಿಂದ ಈ ಭಾವನೆ ಇರೋವರಿಗೆ ಗಟ್ಟಿಯಾಗ್ಬಿಟ್ಟಿರುತ್ತೆ. ಇದನ್ನೇ ಹೇಳೋದು ಅಟ್ಯಾಚ್ಮೆಂಟ್, ಸಾಧ್ಯಾತ್ಮ ಅನ್ನೋದು, ಅಭಿಮಾನ ಇವೆಲ್ಲ ಒಂದೇ. ಅಂಥವರು ತಮ್ಮ ಹೆಂಡತಿ ಮಕ್ಕಳಿಗೆ ಸುಖವಾಗಿದ್ದೆ ಅವ್ರೇನು ಅನ್ಕೊಂಡ್ಬಿಡ್ತಾರೆ, ನಮ್ಮ ಹೆಂಡತಿ ಮಕ್ಕಳು ಸುಖವಾಗಿದ್ದರೆ ನಾನು ಸುಖವಾಗಿರ್ತೀನಿ ಅಂತ ಹೇಳು. ಅಂದರೆ ಇವರು ಸುಖಕ್ಕೆ, ಅವ್ರ ಹೆಂಡತಿ ಸುಖವಾಗಿದ್ದರೆ ಇವ್ರು ಸುಖವಾಗಿರ್ತಾರಂತೆ, ಅವ್ರಿಗೆ ಹೆಚ್ಚು ಕಡಿಮೆ ಆದರೆ ಇವರು ದುಃಖ ಆಗ್ತಾರಂತೆ. ಅಲ್ಲಿ ಏನಾಯಿತು, ಹೆಂಡತಿ ಇವರೇ ಆಗಿಬಿಟ್ರು. ಹಾಗೆ ಇವರು ಹಣ ಆಗಿಬಿಡ್ತಾರೆ, ಮನೆ ಆಗಿಬಿಡ್ತಾರೆ, ಹೆಂಡತಿ ಆಗಿಬಿಡ್ತಾರೆ. ಇನ್ನು ಒಂದು ಹಳೆದೆಲ್ಲ ನಿಮ್ಗೆ ಹೇಳಿದ್ದೆ, ಯಾರೋ ಬಾಡಿಗೆ ಕೊಟ್ಟಿರ್ತಾರೆ, ನಮ್ಮ ಕುಲಕರ್ಣಿ ಸ್ವಾಮಿಗಳು ಒಂದು ಬಾಡಿಗೆ ಮನೆಗೆ ಹೋಗಿದ್ದರಂತೆ. ಅಲ್ಲಿ ಅವರು ದೇವರು ದತ್ತಾತ್ರೇಯ ದೇವರು, ಅದನ್ನು ಹೊಡಿಬೇಕು ಅಂತ, ಅದನ್ನು ಸಿಕ್ಸ್ಬೇಕು ಅಂತ ಹೇಳಿ ಒಂದು ಮಳೆ ಹೊಡಿತಾ ಇದ್ದರೆ ಯಜಮಾನರು ಬಂದುಬಿಟ್ಟು, ಇವರೇ ನೀವು ನಮ್ಮ ಮನೆ ಮೇಲೆ ಮಳೆ ಹೊಡಿಬೇಡಿ, ನೀವು ಮಳೆ ಹೊಡೆದ್ರೆ ನನ್ನ ಹೃದಯದ ಮೇಲೂ ಹೊಡೆದಂಗೆ ಇರುತ್ತಂತೆ. ಅಲ್ಲ ಸ್ವಾಮಿ, ಮನೆ ಮೇಲೆ ಮಳೆ ಹೊಡೆದ್ರೆ ಇವರು ಹೃದಯದ ಮೇಲೆ ಬಂದು ಮಳೆ ಹೊಡಿತಾರ, ಅವ್ರಿಗೆ ಹಂಗೆ ಅನಿಸುತ್ತೆ, ಅವ್ರಿಗೆ ಅಷ್ಟು ದುಃಖ ಆಗುತ್ತೆ ಅಂದರೆ ಇನ್ನೇನು ಹೇಳಬೇಕು ಹೇಳ್ರಿ. ಅಲ್ಲಿಗೆ ಮನೆ ನಾನು ಹೇಗಾಗ್ಬಿಡುತ್ತೆ ನೋಡ್ರಿ, ಹಿಂಗಿರುತ್ತೆ. ಹೊಲ, ಮನೆ, ಹಣಕಾಸು ಮುಂತಾದ ರಾಶಿ ಆದರೆ ಇನ್ನು ಗರಿಗುಟ್ಕೊಂಡೆ, ನನಗೇನು ಯೋಚನೆ ಇಲ್ಲ. ಇನ್ನು ಕೆಲವ್ರಿಗೆ ಹಣ ಸಂಪಾದನೆ ಮಾಡಿಬಿಟ್ರೆ ಈಗ ನನಗೇನು ಯೋಚನೆ ಇಲ್ಲ, ಹಣ ನೋಡ್ಕೊಳ್ಳುತ್ತೆ ನನ್ನ, ಮತ್ತು ಹೆಂಡತಿ ಮಕ್ಕಳು ಚೆನ್ನಾಗಿದ್ಬಿಟ್ರೆ, ನನ್ನ ವಿದ್ಯಾಭ್ಯಾಸ ಆಗಿಬಿಟ್ರೆ, ನನ್ನ ವ್ಯಾಪಾರ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಸ್ವಾಮಿ ಡಿಪೆಂಡ್ ಆಗೋದು. ಬರುವಾಗ ನಾನು ಏನಾದರೂ ತಗೊಂಬಂದ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಅಂಥದ್ದರಲ್ಲಿ ಮಧ್ಯೆ ಮೂರು ದಿನ ಕತ್ತಲೆ. ಈ ಕತ್ತಲೆಯಲ್ಲಿ ಈ ಅನಾತ್ಮದ ವಸ್ತುಗಳು ಅವ್ರು ಹುಡುಕಾಡಿದ್ರೆ ಸಿಗುವುದಿಲ್ಲ, ನಿದ್ದೆಗೆ ಹೋದರೆ ಇರಲ್ಲ, ಕನಸ್ಗೆ ಹೋದರೆ ಬರೋಲ್ಲ. ಇಂಥದ್ರ ಮೇಲೆ ನಾವು ಸುಖಾನ್ ಕಟ್ತೀನಿ ಅಂತಂದರೆ ಗಾಳಿ ಗೋಪುರ ಅಲ್ವಾ? ಅಯ್ಯೋ, ಅದಕ್ಕೋಸ್ಕರ ಆ ಥರ ಏನು ಹೆಚ್ಚು ಕಡಿಮೆ ಆಗಿಬಿಟ್ರೆ ಇವರು ಏನು ಹೊರಗಡೆ ಇರೋದಕ್ಕೆ, ಅಯ್ಯೋ ನಾನು ಹಾಳಾಗ್ಬಿಟ್ಟೆ, ನಾನು ಸತ್ತೋಗ್ಬಿಡ್ತೀನಿ ಅಂತ ಎಷ್ಟೋ ಜನ ಫೇಲ್ ಆಗ್ತಾರೆ ಅಂತ ಇಟ್ಕೊಳ್ರೆ, ಹೋಗಿ ಸೂಯಿಸೈಡ್ ಮಾಡ್ಕೊತಾರೆ. ಯಾಕೆ ಈ ಫೇಲ್ ಆಗಿಬಿಟ್ರೆ ಏನು ಇದಾಯ್ತಾ? ಹಾಗೂ ಇವರು ಯಾರು ಪ್ರಾಣೇಶ್ ಅಂತ ಜೋಕ್ ಹೇಳ್ತಾರೆ, ತುಂಬ ಚೆನ್ನಾಗಿದೆ. ಯಾರೋ ಒಬ್ಬ ಹಳ್ಳಿಯವನು ಎಸ್ ಎಲ್ ಸಿಯಲ್ಲಿ ಫೇಲ್ ಆಗಿದ್ದಾನೆ. ಅವನು ಏನು ಮಾಡ್ದ, ನಾನು ಫೇಲ್ ಆಗಿಬಿಟ್ಟಿದ್ದೀನಪ್ಪ, ಹೋಗಿ ಸತ್ತೋಗ್ತೀನಿ ಅಂತಂದೆ. ಅದಕ್ಕೆ ಹಳ್ಳಿಯವರು ರಫ್ ಅಂಡ್ ಟಫ್ ಅವ್ರು ಹಂಗೆ ಮಾತಾಡ್ತಾರೆ, ಏನೋ ಸಾಯ್ತೀಯನಾ, ಬರ, ನಾವೇ ನಿಮ್ಮ ಕೆರೆಗೆ ನುಗ್ತೀವಿ, ಸಾಯು. ಅಲ್ಲ ಕಣೋ, ಈಗ ನಿಂದ ಎಸ್ ಎಲ್ ಸಿಯಲ್ಲಿ ಎಷ್ಟು ಸಬ್ಜೆಕ್ಟ್ ಫೇಲ್ ಆಗಿದೆಯೋ? ಒಂದು ಸಬ್ಜೆಕ್ಟ್ ಫೇಲ್ ಆಗಿದೆ. ಆಯಿತು, ಈಗ ನೀನು ನೀರು ಬಿದ್ದು ಸತ್ತೆ ಅಂತ ಇಟ್ಕೋ, ತಿರ್ಗಾ ನೀನು ಮುಂದಿನ ಜನ್ಮದಲ್ಲಿ ಮನುಷ್ಯನ ಹುಟ್ಟಿದ್ರೆ ಒಂದನೇ ಕ್ಲಾಸಿಂದ ಓದ್ಕೊಂಬರ್ಬೇಕು, ಎಸ್ ಎಲ್ ಸಿ ಪೂರ್ತಿ ಓದಬೇಕು, ಅದು ಬೇಕಾ? ಇಲ್ಲ, ಇವಾಗ ಒಂದೇ ಸಬ್ಜೆಕ್ಟ್ ಹೋಗಿರೋದು, ಇನ್ನು 6 ತಿಂಗಳಿಗೆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಎಸ್ ಎಲ್ ಸಿ ಮುಗಿಸ್ಕೊಂಡು ಪಿ ಯು ಸಿಗೆ ಬರ್ತೀಯ, ಯೋಚನೆ ಮಾಡು ಅಂತಂದ್ರಂತೆ. ಅಯ್ಯಪ್ಪ ನಾನು ಸಾಯಲ್ಲ ಅಂತಂದಂಥವನು. ಎಷ್ಟು ಚೆನ್ನಾಗಿದೆ ನೋಡ್ರಿ, ಹಳ್ಳಿಯವರು ರಫ್ ಅಂಡ್ ಟಫ್ ಮಾತಾಡಿದ್ರು ಅದರಲ್ಲಿ ಒಂದು ತೂಕವಾದ ಬೆಲೆ ಇರುತ್ತೆ. ಹೇಗಿದೆ ನೋಡ್ರಿ, ಹೀಗೆ ಹೀಗೆ ನಾವು ಚಿಂತನೆ ಮಾಡಬೇಕು. ಆದ್ದರಿಂದ ಎಷ್ಟೋ ಜನ ಫೇಲ್ ಆಗಿಬಿಟ್ರೆ ಏನು ವಿದ್ಯಾಭ್ಯಾಸ, ಈ ಬತ್ತಿಲ್ದೇ 6 ತಿಂಗಳಾದಮೇಲೆ ಮತ್ತೆ ಕೊಟ್ಕೊಂಡ್ರೆ ಆಯ್ತಪ್ಪ. ಇದು ಹೇಳೋದಕ್ಕೆ ಚೆನ್ನಾಗಿರುತ್ತೆ, ಆ ಸಂದರ್ಭ ಬಂದಾಗ ಹೀಗೆ ನಾವು ಬಿಹೇವ್ ಮಾಡ್ತೀವಿ. ಎಷ್ಟೊಂದು ಜನ ಸೂಯಿಸೈಡ್ ಆಗಿಬಿಡ್ತಾರೆ, ಎಷ್ಟೊಂದು ಜನ ವಿದ್ಯಾಭ್ಯಾಸ ಇನ್ನು ಎಸ್ ಎಲ್ ಸಿಗೆ ಹೋಗ್ತಾ ಇರ್ತಾರೆ, ಅದ್ರ ಮೇಲೆ ಇಷ್ಟು ಮೋಹ ಏನಪ್ಪ. ನಮ್ಮೂರಿನಲ್ಲಂತೂ ಊರೇ ಬಿಟ್ಟು ಹೋಗ್ಬಿಟ್ಟಿದ್ರು, ಎಸ್ ಎಲ್ ಸಿ ಫೇಲ್ ಆಗಿದ್ದಕ್ಕೆ ಇಬ್ಬರು ಮಾತಾಡ್ಕೊಂಡು ಅಯ್ಯೋ ಇರಬಾರ್ದು ಅಂತ ಎಲ್ಲಿವರೆಗೂ ಹೋಗ್ತಾರೆ. ಒಂದು ದಿನ ಕಳೆದ್ರು, ಆಮೇಲೆ ಹೊಟ್ಟೆ ತಾಳ ಹಾಕಕ್ಕಾಯಿತು, ವಾಪಸ್ ಬಂದರು. ಇದು ಎಲ್ರದ್ದು ಹೇಳೋದಲ್ಲ, ನಂದು ಹೇಳ್ತೀನಿ ನೋಡ್ರಿ. ಪಿ ಯು ಸಿಲಿ ನಾನು ಪಾಸ್ ಆಗಬೇಕಾದ್ರೆ 1 ವರ್ಷ ಪೂರ್ತಿ ತೊಗೊಂಡೆ. ಮೊದಲನೇ ವರ್ಷ ಪಿ ಯು ಸಿಲಿ ಕನ್ನಡ ಬಿಟ್ಟು ಎಲ್ಲ ಫೇಲು. ತಿರ್ಗಾ ಇನ್ನು 6 ತಿಂಗಳಲ್ಲಿ ತೊಗೊಂಡ್ರೆ ಇದು ಆಪ್ಷನಲ್ಸ್ ಪಾಸ್ ಮಾಡಿಕೊಂಡೆ 3, ಇಂಗ್ಲೀಷ್ ತಿರ್ಗಾ ಫೇಲು. ತಿರ್ಗಾ ಇನ್ನು 6 ತಿಂಗಳು ತೊಗೊಂಡು ಇಂಗ್ಲೀಷ್ ಪಾಸ್ ಮಾಡಿಕೊಂಡಿತ್ತು. ಆಮೇಲೆ ಮೆಡಿಕಲ್ಗೆ ಹೋದಾಗಲೂ ಕೂಡ ಅಷ್ಟೇ,
ಫಸ್ಟ್ ಎಂ ಬಿ ತುಂಬ ಕಷ್ಟ, ಪಾಸ್ ಆಗಿಬಿಟ್ಟೆ. ಹಾರ್ಡ್ ವರ್ಕರು, ಏನು ಬುದ್ಧಿ ಇಂಟೆಲಿಜೆನ್ಸ್ ಇದೆ ಅಂತಲ್ಲ, ಮೆಮರಿ ಪವರ್ ಕಡಿಮೆ, ಇಂಟೆಲಿಜೆನ್ಸ್ ಕಡಿಮೆ ಅಷ್ಟೇ, ಹಾರ್ಡ್ ವರ್ಕರ್. ಆ ಥರ ಆಗಿ ಎಲ್ಲ ಆಯಿತು. ಕೊನೆಗೆ ಫೈನಲ್ ಇಯರ್ನಲ್ಲಿ ಮೂರು ಸಬ್ಜೆಕ್ಟು, ಮೂರು ಒಟ್ಟಿಗೆ ಫೇಲ್ ಆಯಿತು. ಆಮೇಲೆ ಮತ್ತೆ ಅದಕ್ಕೆ ತಿರ್ಗಾ ನಾನು ತಿರ್ಗಾ ಒಂದು ವರ್ಷ ತಗೊಂಡೆ, ಒಂದು ವರ್ಷ ತಿರ್ಗಾ. ಆ ಸಂದರ್ಭದಲ್ಲಿ ನನಗೆ ಇಲ್ಲಿ ಕೂದಲು ಹೋಗ್ಬಿಟ್ಟಿತ್ತು, ಪ್ಯಾಚ್. ನಾನು ಕಟಿಂಗ್ ಹೋಗಿದ್ದೀನಿ, ಅವನು ಕಟ್ ಮಾಡ್ತಾ ಇರೋನು ಹೇಳ್ತಾನೆ, ನಮ್ಮ ಕಣ್ಣು ಕಾಣೋದಿಲ್ಲ. ಅಲ್ಲಿ ನೋಡಿದ ತಕ್ಷಣ ಅಲ್ಲಿ ಏನು ಸರ್ ಒಂದು ರೂಪಾಯಿನಷ್ಟು ಜಾಗ ಅಲ್ಲಿ ಕೂದಲೇ ಇಲ್ಲ ಅಂತಾನೆ, ನೈಸ್ ಕಾಣ್ಬಿಟ್ಟಿದೆ. ಇದಕ್ಕೆ ಆ್ಯಲೋಪೇಶಿಯಾ ಆ್ಯರೇಟ ಅಂತಾರೆ, ಕೂದಲು ಹಿಂಗೆ ಹೋಗೋದು ಹೆರಿಡಿಟ್ರಿ. ಬಟ್ ಅದು ಕೆಲವು ಜಾಗದಲ್ಲಿ ಒಂದು ರೂಪಾಯಿನಷ್ಟು ಕೂದಲೇ ಇರಲ್ಲ. ಅದು ಚೊಗುರ್ದವನ ಯಾರಾದರೂ ಹೇಳಬೇಕು, ಅಥವಾ ತಾಯಿ ನೀರು ಹಾಕೋಳು ಹೇಳಬೇಕು. ಕೊನೆಗೆ ನಾನು ಸ್ಕಿನ್ ಡಾಕ್ಟರ್ ಹತ್ರ ಹೋದೆ, ಅವ್ರು ಹೇಳಿದ್ರು ಏನು ಟೆನ್ಷನ್ ಏನಾದರೂ ಇದೆಯಾ, ಫೇಲ್ಗಿದಾಗಿದ್ದೀರಂತ ಮೂಸ್ವಾಮಿ ಹಿಂದೆ. ಅದಕ್ಕೆ ನಿದ್ದೆ ಬರೋದಕ್ಕೆ ಏನೋ ಮಾತ್ರೆ ಬರ್ಕೊಟ್ಟು, ಆಯಿಂಟ್ಮೆಂಟ್ ಬರ್ಕೊಟ್ರು, ಅದ್ರ ಕತೆ ಬೇರೆ. ಯಾಕೆ ಹೇಳ್ತೀನಿ ಅಂತಂದರೆ ಫೇಲ್ ಆಗ್ಬಿಟ್ನಲ್ಲ, ಫೇಲ್ ಆಗ್ಬಿಟ್ನಲ್ಲ ಅಂತ. ಇವೇ ಇದನ್ನೇ ಹೇಳೋದು ಅಟ್ಯಾಚ್ಮೆಂಟು, ನಮ್ಗೆಲ್ರಿಗೂ ಇರುತ್ತಿದ್ದು. ಈ ವಿಚಾರ ಕೇಳ್ಕೊತ ಬಂದರೆ ಇದೇ ಮೆಷರ್ಮೆಂಟ್ ಆಫ್ ಅವರ್ ನಮ್ಮ ಅಹಂಕಾರ ಅಥವಾ ಈ ಮಮಕಾರಗಳು ಎಷ್ಟು ಕಡಿಮೆ ಆಗಿದೆ ಅಂತ ನಿಮ್ಗೆ ನೋಡ್ಕೋಬಹುದು. ಯಾಕೆ ಹೇಳ್ತೀನಿ ಅಂತಂದ್ರೆ ನಮ್ಮನ್ನು ನಾವು ಪರೀಕ್ಷೆ ತಿಳ್ಕೊತಾ ಬರಬೇಕು. ಮೊದಲು ಹೇಗಿದ್ದೆ, ಇಲ್ಲಿ ನನ್ನ ಬದಲಾವಣೆ ಏನಾದರೂ ಆಗಿದೆಯಾ, ಇನ್ನೂ ಮುಂದಕ್ಕೆ ಏನಾದರೂ ಆಗ್ತಾ ಇದೆಯಾ, ಪ್ರತಿ ಇದರಲ್ಲೂ ಗಮನಿಸ್ತಾ ಇರಬೇಕು. ಇದಕ್ಕೆ ಸೆಲ್ಫ್ ಅನಾಲಿಸಿಸ್, ಸೆಲ್ಫ್ ವಿಶ್ಲೇಷಣೆ ಅಂತ ಹೇಳ್ತಾರೆ, ಸೆಲ್ಫ್ ವಿಶ್ಲೇಷಣೆ. ಇನ್ನೂ ಒಂದು ಹೇಳ್ತೀನಿ ನೋಡ್ರಿ, ದಾವಣಗೆರೆಯಲ್ಲಿ 6 ವರ್ಷ ಅಲ್ಲ, ನಾನು ಹೇಳಬೇಕು ಅಂದರೆ ಚಿಕ್ಕ ವಯಸ್ಸಿಂದ ಸೈಕಲ್ ತುಳಿತಾ ಇದ್ದಿದ್ದು. ನಾನು 4ನೇ ಕ್ಲಾಸ್ಗೆ ಸೈಕಲ್ನಲ್ಲಿ ಹೋಗ್ತಾ ಇದ್ದೆ ಟ್ಯೂಷನ್ಗೆ, ಎಲ್ಲ ಆಯಿತು. PUC ಕಾಲೇಜು ದಾವಣಗೆರೆಯಲ್ಲಿ ಇದ್ದಾಗ ಎಲ್ಲ ಸೈಕಲ್ಲೇ ತುಳಿದೆ. ಕೊನೆಗೆ ಇದು ಡಾಕ್ಟರ್ದು ಎಲ್ಲ ಪಾಸ್ ಆಯಿತು. ಅಲ್ಲಿದ್ದಿದ್ದ ಹಳೆ ಸೈಕಲ್ಲು ಬೆಂಗಳೂರು ತೊಗೊಂಬಂದಿದ್ದೀನಿ. ರೈಲ್ವೆ ಸ್ಟೇಷನ್ ಸೈಕಲ್ ಬಂದಿದೆ, ಪಾರ್ಸಲ್ ಹಾಕಿದ್ವಿ. ಇವಾಗ ರೈಲ್ವೆ ಸ್ಟೇಷನಿಂದ ನಮ್ಮದು ವಿಶ್ವೇಶ್ವರದಲ್ಲಿ ಇರೋ ನಮ್ಮ ಮನೆಗೆ ಸೈಕಲ್ ತೊಗೊಂಡ್ಬರ್ಬೇಕು. ತುಳ್ಕೊಂಡ್ಬರ್ತಾ ಇದ್ರೆ ನನಗೆ ಅವಮಾನ, ಡಾಕ್ಟ್ರಾಗಿ ನಾನು ಸೈಕಲ್ ತೊಳಿಬಹುದಾ ಅಂತ. ಏನು ಹೇಳ್ತಾರೆ ಇದನ್ನು, ಇದನ್ನೇ ಈಗೋ ಅಹಂಕಾರ. ನಾನು ಡಾಕ್ಟರ್ ಆಗಿದ್ದೀನಿ, ಸೈಕಲ್ ತುಳಿಬಹುದಾ? ಅಟ್ಯಾಚ್ಮೆಂಟು, ನನ್ನ ಡಿಗ್ರಿ ಮೇಲೆ, ನನ್ನ ಮೇಲೆ ಮೋಹ ಹೇಗಿರುತ್ತೆ. ಅದೇ ಆಧ್ಯಾತ್ಮಕ್ಕೆ ಬಂದ ಮೇಲೆ ಯೋಗ ಕ್ಲಾಸ್ ಪ್ರತಿದಿನ ಸೈಕಲ್ಲು, ಕ್ಲಿನಿಕ್ಗೆ ಸೈಕಲ್ಲು, ಎಲ್ಲಿಗೋದ್ರೂ ಸೈಕಲ್ ನಾನು ಹೋಗ್ತಾ ಇದ್ದೆ. ಹೇಗಿದೆ ನೋಡ್ರಿ, ಇವನ್ನೇ ಹೇಳೋದು. ಇವೇ ಅಬ್ಸ್ಟ್ರಕ್ಷನ್ಸ್ ನಮ್ಮ ಜೀವನದಲ್ಲಿ. ಸ್ವಲ್ಪ ವಿಶ್ಲೇಷಣೆ ಮಾಡಿ ವಿಚಾರ ಮಾಡಿದಾಗ, ಸುಮ್ಮನೆ ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದು, ಇಂಥವು ನೂರಾರು ಇರುತ್ತೆ. ನಾವು ಸಾಧನೆ ಮಾಡ್ಕೊತ ಹೋದರೆ, ನಿಜವಾದ ಸಾಧನೆ ಮಾಡ್ತಾ ಹೋದರೆ, ಇವು ಬಿದ್ದೋಗ್ಬಿಟ್ಟು ನಮಗೆ ಹಿಂದಿಂದು ನೆನೆಸ್ಕೊಂಡ್ರೆ ಛಿ ನಾನು ಹಿಂಗಿದ್ನ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಈ ನೋಡ್ರಿ, ಶರೀರ ನಾನಲ್ಲ, ಹೊರಗಡೆದು ನಮ್ಗೆ ಎಷ್ಟು ಹಿಂಸೆ ಕೊಡುತ್ತೆ ಅನ್ನೋದಕ್ಕೆ ಈಗ ಇನ್ನೊಂದು ಹೇಳ್ತೀನಿ. ನನ್ನ ಜೀವನದಲ್ಲಿ ಆಗಿರೋದು ಎಲ್ಲರೂ ನಾವು ಹಿಂಗೆ ಚೆಕ್ ಮಾಡ್ಕೋಬೇಕು, ಮಾಡ್ಕೊಂಡ್ರೆ ಇರುತ್ತೆ. PUC ಹೇಳಿದ್ನಲ್ಲ, 2 ವರ್ಷ ತೊಗೊಂಡೆ, ಫೇಲ್ ಆಗೋಯ್ತು. ನಮ್ಮದು ಚಿಕ್ಕೂರು, ಎಲ್ಲರೂ ಆಡ್ಕೊತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ, ಏನು ಮುಚ್ಚಕ್ಕಾಗಲ್ಲ. ಅಲ್ಲ, ಇವನು ಬೆಂಗಳೂರಿಗೆ ಹೋಗಿದ್ದೆ ಸಂತ ಜೋಸೆಫ್ ಕಾಲೇಜ್ನಲ್ಲಿ ಇದ್ಕೊಂಡು, ಅದು ಕಾಸ್ಟ್ಲಿ, ಇದು ಹಾಸ್ಟೆಲ್ನಲ್ಲೆಲ್ಲ ಇದ್ಕೊಂಡು, ಅವನು ಕನ್ನಡ ಪಾಸ್ ಆಗೋದಕ್ಕೆ, ಒಂದು ಸಬ್ಜೆಕ್ಟ್ ಪಾಸ್ ಆಗೋದಕ್ಕೆ ಅಲ್ಲಿಗೆ ಹೋಗ್ಬೇಕು, ಇಷ್ಟು ಖರ್ಚು ಮಾಡಿಕೊಂಡು ಅಂತ ಅಂದಿತ್ತು. ಪಾಪ ಅವನು ಡೈರೆಕ್ಟಾಗಿ ಹೇಳಿಲ್ಲ, ಯಾರೋ ನನಗೆ ಮೂರನೇವ್ರು ಬಂದು ಹೇಳಿದ್ರು. ನಾನು ಅವಾಗ ಇನ್ನೂ SLC PUC ಅವಾಗ ಟೈಮ್, ನನಗೆ ಕೊರಿತು ನನಗೆ, ನಾನು ಡಾಕ್ಟರ್ ಕೋರ್ಸಿಗೆ ಸೇರಿದ್ಮೇಲೆ ಕೂಡ ನನಗಿದು ಅವನ ಹಂಗೆ ಅನ್ಬಿಟ್ನಲ್ವಾ. ಡಾಕ್ಟರ್ ಆದಮೇಲೂ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗಲೂ ಕೂಡ ನನಗೆ ಈ ಪ್ರಶ್ನೆ ಬರ್ತಾ ಇತ್ತು, ಅವನು PUC ಮಾಡ್ಕೊಳಕ್ಕೆ ಅಲ್ಲಿಗೆ ಹೋಗ್ಬೇಕಾಗಿತ್ತ ಅಂತ. ಇವೆಲ್ಲ ಏನು ಅಂತ ನೋಡ್ರಿ, ನಾನಲ್ಲ, ಅವನು ಬೈದಿದ್ದ. ಆಫ್ಟರ್ ಆಲ್ ನಿಜ ಸಂಗತಿ, ಅದು ನಡೆದಿರೋದೇ ಹಾಗೆ ಇದೆ, ಅದರಲ್ಲಿ ಏನಿದೆ ಫ್ಯಾಕ್ಟು? ನಾನು ಅದಕ್ಕೆ ಕೊರಗಬೇಕು ಅಷ್ಟೊಂದು. PUC ಫೇಲ್ ಆದಾಗ ನಾನು ಅಲ್ಲಿ ನಮ್ಮ ಮನೆಗೆ ಹೋದರೆ ಮೇನ್ ರೋಡ್ನಲ್ಲಿ ಓಡಾಡ್ತಾ ಇರಲಿಲ್ಲ, ಪಿಕ್ಚರ್ಗೆ ಹೋಗ್ಬೇಕು ಅಂತ ರಂಗರಾಜು ನನ್ನ ಕ್ಲೋಸ್ ಫ್ರೆಂಡ್ ಬಂದರೆ ಮುಸ್ಲಿಂ ಬೀದಿನಿಂದ ಪಿಕ್ಚರ್ಗೆ ಹೋಗ್ತಾ ಇದ್ದೆ ಮೇಲ್ಗಡೆಗೆ. ಯಾಕೆ? ಅವಮಾನ, ಫೇಲ್ ಆಗಿಬಿಟ್ಟಿದ್ದೀನಿ ಅಂತ. ರಂಗರಾಜು ಫೇಲ್ ಆಗಿದ್ದಾನೆ, ಅವನೇ ಯಮನಲ್ಲೇ ನೀನು ಬರೋದು ಮೇನ್ ರೋಡ್ಗೆ ಹೋಗೋಣ, ಅವ್ರು ಆರಾಮಾಗಿ ನೋಕೊಂಡಿದ್ದಾರೆ, ನನಗದು ಬರ್ತಾ ಇಲ್ಲ. ಹೀಗೆ ಒಬ್ರೊಬ್ರಿಗೂ ನೋಡಿದಾಗ
ಇವುಗಳನ್ನ ನಾವು ಮೆಷರ್ ಮಾಡಿಕೊಂಡು ಕಡಿಮೆ ಮಾಡ್ಕೊಂತ ಹೋಗಬೇಕು. ಈಗ ಇಂಥ ಸಣ್ಣ ಪುಟ್ಟದ್ದೆಲ್ಲ ಹೋಗ್ಬಿಟ್ಟಿರುತ್ತೆ. ಈಗ ಬೇಕಾಗಿರೋದು ಏನು ಅಂತಂದರೆ ಈ ಶರೀರದಲ್ಲೂ ಕೂಡ ನಾನಿಲ್ಲ, ಆ ಥರ ತಗೋಬೇಕಾಗುತ್ತೆ ನಾವು. ಅದಕ್ಕೆ ಇಲ್ಲಿ ಸಾಧನೆ ಮುಖ್ಯ ಅಂತ ಹೇಳೋದು. ಆದ್ದರಿಂದ ದೇಹಾತ್ಮ ಬುದ್ಧಿಯು ತಪ್ಪು ತಿಳುವಳಿಕೆ ಅಂತ, ನಾ ದೇಹ ನಾನು ಅಂತನ್ನೋದೇ ತಪ್ಪು ತಿಳುವಳಿಕೆ. ಇನ್ನು ಅದರ ಹಾಕಿರೋ ಅಂತ 19 ಮುಖಗಳು ನಾನಲ್ಲ ಅಂತೆಲ್ಲ ಸ್ಪಷ್ಟವಾಗಾಯಿತು. ಇದು ಬಿಡ್ರಿ, ಇವು ಯಾವುವು ನಮ್ಮ ಸ್ವರೂಪಕ್ಕೆ ನಿಜವಾಗಿ ಸಂಬಂಧಪಟ್ಟೇ ಇಲ್ಲ. ನಾನು ಅಲ್ಲದೇ ಅಲ್ಲ ನನ್ನದು. ಇವಕ್ಕೆ ನಮಗೆ ಇಷ್ಟು ರಾಮಾಯಣ ಆಗೋಂಗಿದ್ರೆ ಇದಕ್ಕಿಂತ ಹೊರಗಡೆ ಇರೋದು ಫಸ್ಟ್ ಕ್ಲಾಸಿಗೆ ನನಗೆ ಅನುಭವ ಇದ್ದು. ನಾನು ಅಲ್ಲದೇ ಅಲ್ಲ, ಹೆಂಡತಿ ಮಕ್ಕಳು ಮನೆ ಮಠ ಆಸ್ತಿ ಪಾಸ್ತಿ ಅಥವಾ ನಾವು ಪಾಸ್ ಆಗೋದು ಫೇಲ್ ಆಗೋದು ಇವೆಲ್ಲ ಇವಕ್ಕೂ ಕೂಡ ನಾವು ಕೊರ್ಕೊಂಡು ಕೂತ್ಕೊತೀವಲ್ಲ. ಯಾವಾಗ ಬಿಡೋದಿದ್ದನ್ನು ಈ ದುಃಖ ಕೊಡೋದಿಲ್ವಾ? ಹಾಗಾದರೆ ದುಃಖಕ್ಕೆ ಕಾರಣ ಎಲ್ಲಿದೆ? ಇಲ್ಲಿ ಮನಸ್ಸಿನಲ್ಲಿ. ಈ ಒಂದು ರಾಂಗ್ ನೋಷನ್ ಅಂತ ಏನು ಹೇಳ್ತೀವೋ ಇದನ್ನು ಬಿಡದೇ ಆಧ್ಯಾತ್ಮ ಅಂದರೆ ಈ ಥರದ್ದು ಒಂದು ಬೇಕಾದಷ್ಟಿರುತ್ತೆ, ಒಂದಲ್ಲ ನೂರು ಇರುತ್ತೆ. ಯಾವಾಗ ಇದಕ್ಕೆಲ್ಲ ರೂಟ್ ಕಾಸ್ ಬಂದಿದ್ದೆ ನಮ್ಮ ನಿಜವಾದ ಸ್ವರೂಪ ತಿಳ್ಕೊಂಬಿಟ್ರೆ ಆಗ ಅದು ಹುಟ್ಟಿಲ್ಲ ಸತ್ತಿಲ್ಲ. ಅದಕ್ಕೆ ಸುಖ ದುಃಖ ಶೋಕ ಮೋಹಗಳಿಲ್ಲ ಅಂತ ನಮ್ಮ ಅನುಭವದಲ್ಲಿ ಕಂಡುಕೊಂಡ್ರೆ, ಹಗ್ಗ ಕಂಡ್ರೆ ಹಾವಿನ ಭಯ ಇಲ್ಲವೋ? ಹಾವೊಂದೇ ಅಲ್ಲ, ಹಾವು ನೀರಿನ ಕೋಡಿ ನೆಲದ ಬಿರುಕು ಹೂವಿನ ಮರೆ ಯಾವುದು ಭಯನೂ ಇರೋದಿಲ್ವಲ್ಲ. ಹಾಗೆ ನಮ್ಮ ನಿಜವಾದ ಸ್ವರೂಪದಲ್ಲಿ ನಾವು ನಿಂತ್ಕೊಂಡ್ರೆ ಸಾಧನೆ ಮಾಡಿ ಆವಾಗ ಎಂದೆಂದು ಶಾಸ್ತ್ರದ ಗುರಿ ಅದೇ ನನ್ನಷ್ಟು ಆನಂದ ಮತ್ತೊಬ್ಬ ಪ್ರಪಂಚದಲ್ಲಿ ಇರೋದಿಲ್ಲ. ಇದನ್ನು ಪಡಿಬೇಕು ತಾನೆ ನಾವು, ಇದು ತಾನೇ ನಾವು ಗುರಿ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಆದರೆ ಸ್ವಪ್ನದಲ್ಲೂ ನಮಗೆ ಹೀಗೆ ಸ್ವಪ್ನದ ವಿಚಾರ ಹೇಳಿದ್ನಲ್ಲ, ನಾವು ಎಚ್ಚರ ಸ್ವಪ್ನ ನೋಡಿಕೊಂಡಾಗ ಆ ಹೆಂಡತಿ ಹೇಳಿದ್ನಲ್ಲ ಸ್ವಪ್ನದಲ್ಲಿ ಸಂತೋ ಸತೋ ಇರೋ ಹೆಂಡತಿಗಳು ಬೇಕಾ ಇಲ್ಲ ಅಳ್ಬೇಕಾ ಎಲ್ಲ ಆಯಿತು. ಇದರಂತೆ ಇಲ್ಲಿ ತೋರುವ ಸಂಬಂಧವು ಬರಿಯ ತೋರಿಕೆ. ಈ ಶರೀರವೂ ನಾನಲ್ಲ, ಶರೀರಕ್ಕಿಂತ ಹೊರಗಡೆ ಇರೋದು ನಾನಲ್ಲ, ಇದು ನಿಜ ಅಲ್ಲ. ಬರೀ ಇದು ಕಾಕಮ್ಮನ ಕತೆ ಗುವಮ್ಮನ ಕತೆನ ಅಲ್ಲ, ಸ್ವಂತ ನನ್ನ ಅನುಭವದಲ್ಲಿ ತೋರಿಸಿದ್ದಾರೆ. ಇಷ್ಟು ಸಾಕು. ಅಲ್ಲಿಗೇನಾಯಿತು, ಮೊದಲನೇ ಮಂತ್ರದಲ್ಲಿ ಇದ್ದಂಥ ಎರಡು ಓಕೆ ಉತ್ತರ ಸಿಕ್ತು. ಒಂದು ಮಿಥ್ಯಾತ್ಮ ನಾನಲ್ಲ, ಹೋಗ್ಲಿ ಗೌಣಾತ್ಮ ಅದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಆದರೂ ಅದರಲ್ಲೂ ಕೂಡ ನಾವು ನಾನು ನನ್ನದು ಅಂತ ಮಾಡಿಕೊಂಡು ಸಾಯೋರು, ನೇಣ ಹಾಕ್ಕೊಳ್ಳೋರು, ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗೋರು ಎಷ್ಟು ಜನ ಇರೋದಿಲ್ಲ, ಅದು ನಾನಲ್ಲ ಅಂತ ಗೊತ್ತಾಯಿತು. ಈಗ ಮೂರನೇದು ಸರಸ್ವಾಮಿ ಹೊರಗಡೆ ಇರೋ ಆಧ್ಯಾತ್ಮಿಕ ಆದಿ ದೈವಿಕ ನಾನಲ್ಲ, ಆದಿ ಭೌತಿಕ ನಾನಲ್ಲ, ಆಧ್ಯಾತ್ಮಿಕವೂ ಕೂಡ ನಾನಲ್ಲ, ಮತ್ತು ನಾನ್ಯಾರು ದೇವ ಪಿಶಾಚಿನ ಅಂತ ಪ್ರಶ್ನೆ ಬರುತ್ತೆ. ಅದ್ರ ವಿಚಾರ ಇವಾಗ ಹೇಳ್ತಾರೆ. ನಾನು ಸಾಕ್ಷಿಯು, ನಾನು ಅಂದರೆ ನನ್ನ ನಿಜವಾದ ಸ್ವರೂಪ ಒರಿಜಿನಲ್ ಐ, ಅದನ್ನು ನಿತ್ಯ ಪ್ರತ್ಯೇಕಾತ್ಮ ಅಂತ ಕರೀತಾರೆ. ಅವನು ಯಾವತ್ತೂ ನಿತ್ಯ ಅಂದರೆ ಅವನು ಇಲ್ದಂಗಾಗೋದಿಲ್ಲ. ಇದನ್ನು ಸಾಕ್ಷಿ ಅಂತ ಕರೀತಾರೆ, ಅಧ್ಯಕ್ಷ ಅಂತ ಕರೀತಾರೆ, ಸಾಕ್ಷಿ ಅಂತ. ಸಾಕ್ಷಿಗಳು ಅಂತ ಬರೀರಿ ನೋಡೋಣ, ಬರೆಯಕ್ಕೆ ಬರಲ್ಲ. ನಾನುಗಳು ಬರೀರಿ ನೋಡೋಣ, ಬರೆಯಕ್ಕೆ ಬರೋದಿಲ್ಲ. ನಾನು ಯಾವತ್ತೂ ಒಂದೇ. ಸೊ ಮತ್ತಿವನು ಪ್ರತ್ಯಗಾತ್ಮ. ಪ್ರತ್ಯಗಾತ್ಮ ಅಂದರೆ ಅತ್ಯಂತ ಒಳಗಡೆ ಇರೋವನು, ಅದಕ್ಕೆ ಇವನು ಪ್ರತ್ಯಗಾತ್ಮ ಅಂತ ಕರೀತಾರೆ ಅಂತ ಹೇಳ್ತಾರೆ. ಹಾಗಾದರೆ ಮಿಕ್ಕಿರೋದೆಲ್ಲ ಏನೋ ಅವು ಸಾಕ್ಷ್ಯ. ಇಲ್ಲಿವರೆಗೂ ಹೇಳಿದ್ವಲ್ಲ ಮಿಥ್ಯಾತ್ಮ ಮತ್ತು ಗೌಣಾತ್ಮ, ಇವು ಸಾಕ್ಷ್ಯ ಅಂದರೆ ಆಬ್ಜೆಕ್ಟ್ ಮತ್ತು ಅನಿತ್ಯ ಮತ್ತು ಅದು ಪರಾಕ್ ಹೊರಗಡೆ ಇರುವಂಥದ್ದು. ಹಾಗೋದು ಅದಕ್ಕೋಸ್ಕರ ಹೊರಗಡೆ ಇರುವಂಥದ್ದು ನಿಜವಾದ ನನ್ನ ಸ್ವರೂಪ ನಾನೇ, ಅದು ಒಳಗಡೆ ಇರೋದು, ಅದಕ್ಕೆ ಪ್ರತ್ಯೇಕಾತ್ಮ ಅಂತ ಹೇಳ್ತಾರೆ. ಸೊ ಇಷ್ಟು. ಈಗ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ, ಹಾಗಾದರೆ ನಾನು ನಾನು ಅಂತ ನಾವು ವ್ಯವಹಾರ ಮಾಡ್ತಾ ಇರೋ ಈ ದೇಹ ನಾನಲ್ಲ, ಮತ್ತು ಇದಕ್ಕಿಂತ ಮುಂದೆ ಇರೋದು ನಾನಲ್ಲ, ಅಹಂಕಾರ ನಾನಲ್ಲ, ಇವು ಯಾವುದು ನಾನಲ್ಲ ಅಂತ ಹೇಳಿದರೆ 19 ಮುಖಗಳು ನಾನಲ್ಲ, ಆದಿ ಆಧ್ಯಾತ್ಮಿಕ ಅಲ್ಲ, ಆದಿ ಭೌತಿಕ ಅಲ್ಲ, ಆದಿ ದೈವಿಕ ಅಲ್ಲ,
ಮತ್ತು ನಾನೇ ಅದು ನಾನೇನು ಪಿಶಾಚಿನ ಅಂತ ಪ್ರಶ್ನೆ ಬರುತ್ತೆ. ಆದರೆ ಇವು ಯಾವುದು ನಾನಲ್ಲ ಅಂತ ನಿಮ್ಗೆ ಯಾವುದರಿಂದ ಗೊತ್ತಾಯಿತೋ ಅದು ಸಬ್ಜೆಕ್ಟ್ ತಾನೇ, ವಿಷಯ ಈ ತಾನೇ, ಅದೇ ನಾನು, ಮುಗಿದು ಹೋಯ್ತು, ನಿಮ್ಮದರಲ್ಲೇ ಉತ್ತರ ಇದೆಯಪ್ಪ ಅಲ್ವಾ. ಇವು ಯಾವುದು ನಾನಲ್ಲ ಅಂತ ಇವಾಗ ನಾನು ಹೇಳಬೇಕಾದ್ರೆ ನಿಮ್ಗೆ ಯಾವುದರಿಂದ ಗೊತ್ತಾಯ್ತಪ್ಪ ಇವು ಯಾವುದು ನಾನಲ್ಲ ಅಂತ? ಅದೇ ನೀವು. ಎಷ್ಟು ಸಿಂಪಲ್ ಆಗಿದೆ ನೋಡ್ರಿ, ಸ್ವಾಮಿಗಳು ಹಂಗೆ ಬರೀತಾರೆ. ಆದ್ದರಿಂದ ಇವೆಲ್ಲವೂ ಏನಾಗಿದ್ರೆ ವಿಷಯಗಳು, ಆಬ್ಜೆಕ್ಟ್ಸ್, ಅರಿಯಲ್ಪಡತಕ್ಕವುಗಳು, ಆಬ್ಜೆಕ್ಟ್ಸ್. ಆದರೆ ಇದನ್ನು ಅರಿತಾ ಇರೋ ನಾನು ಸಬ್ಜೆಕ್ಟ್, ಸಾಕ್ಷಿ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಹೀಗಿರುವಲ್ಲಿ ಅರಿಯಲ್ಪಡುವ ದೇಹಾದಿಗಳು ಯಾವುವು ನಾನಲ್ಲವೆಂದ ಮಾತ್ರ ಅರಿಯುವ ನಾನೇ ಇಲ್ಲವೆಂದು ಹೇಗೆ ಸಿದ್ಧವಾದೀತು? ಆಗುತ್ತೆ, ನಾನಿದ್ದೇ ಇರ್ತೀನಿ. ಸೊ ಇಲ್ಲಿ ನಮ್ಗೆ ಇನ್ನೊಂದು ಸ್ವಲ್ಪ ಬೇರೆ ರೀತಿಯನ್ನು ತಗೊಂಡು ತೋರಿಸ್ತಾರೆ. ಆಕ್ಷೇಪ ಮಾಡ್ತಾನೆ ಪೂರ್ವ ಪಕ್ಷಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಪ್ರಶ್ನೆ ಕೇಳ್ತಾನೆ. ಯಾಕೆಂತಂದ್ರೆ ನಮ್ಗೆ ಇನ್ನೂ ಫರ್ಮ ಕೂತ್ಕೊಳ್ಳಿ ಅಂತ ಅನ್ನೋದಕ್ಕೋಸ್ಕರ. ಸರಿ ಸ್ವಾಮಿ, ಈ ದೇಹೇಂದ್ರಿಯಗಳಲ್ಲಿ ಅರಿವು ಇಲ್ಲ ಅಂತ ಒಪ್ಕೊಂಡ್ರು, ಅಂತಃಕರಣದಲ್ಲಿ ಅರಿವು ಇಲ್ಲ ಅಂತ ನಾವೆಲ್ಲರೂ ಒಪ್ಪಲೇಬೇಕಾಗುತ್ತೆ. ಏಕೆಂದರೆ ಅಂತಃಕರಣವನ್ನು ಉಪಯೋಗಿಸಿದ್ರೆ ನಮ್ಗೆ ಯಾವಾಗಲೂ ಅರಿವೇ ಆಗುವುದಿಲ್ಲ. ಹೀಗಿರೋದ್ರಿಂದ ನಮಗೆ ಅರಿವಿಗೆ ಆಶ್ರಯವಾಗ ನಾನು ಎಂಬ ಅಹಂಕಾರವನ್ನು ಕೈಬಿಟ್ಟು ಅದಕ್ಕಿಂತ ಬೇರೊಂದು ವಸ್ತು ಅಂತ ನಿಂತ್ಕೊಳ್ಳೋದು ಹೇಗೆ ಅಂತ. ಇದರ ಅರ್ಥ ಏನು ಅಂತಂದರೆ, ಈಗ ವಿಷಯಗಳು ಹೊರಗಡೆ ಇದೆ, ನನ್ನ ಕಣ್ಣು ಒಳಗಡೆ ಇದೆ, ಅಂದರೆ ಹತ್ತಿರ ಇದೆ. ಈಗ ಹೊರಗಡೆ ವಿಷಯಗಳಿದೆ ಅಂತ ಹೇಳಬೇಕಾದ್ರೆ ಅದು ಆಬ್ಜೆಕ್ಟ್ ಆಯಿತು, ನಮ್ಮ ಕಣ್ಣು ಸಬ್ಜೆಕ್ಟ್ ಆಯಿತು. ಅಲ್ಲಿಗೆ ಇವೆರಡರಲ್ಲಿ ಯಾವುದು ಮುಖ್ಯ ಅಂತ ಪ್ರಶ್ನೆ. ನಿಮ್ಗೆ ಆಬ್ಜೆಕ್ಟ್ ಮುಖ್ಯನಾ ಸಬ್ಜೆಕ್ಟ್ ಮುಖ್ಯನಾ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಯಾರಾದರೂ ಒಂದು ಉತ್ತರ ಕೊಡ್ರಿ. ಆಬ್ಜೆಕ್ಟ್, ಸಬ್ಜೆಕ್ಟ್, ಸಬ್ಜೆಕ್ಟ್ ಮುಖ್ಯ ಯಾವತ್ತು? ಯಾಕೆ ಸಬ್ಜೆಕ್ಟ್ ಅಂತಂದ್ರೆ ಇವಾಗ ಕಣ್ಣು ಮತ್ತೆ ಹೊರಗಡೆ ಇರೋ ವಸ್ತುಗಳು. ಕಣ್ಣು ಬಂದಿದ್ದೆ ವಿಷಯಿ, ಸಬ್ಜೆಕ್ಟ್ ಅಥವಾ ಆತ್ಮ, ನಾನು, ಏನ್ ಬೇಕಾದರೂ ಹೇಳ್ರಿ. ಹೊರಗಡೆ ಇರೋದನ್ನ ಆಬ್ಜೆಕ್ಟ್ ಅಂತ ಕಳೆದ್ರೆ ವಿಷಯ, ಅನಾತ್ಮ, ದುಃಖ, ಮತ್ತು ಅದು ಹೊರಗಡೆ ಇರೋದು. ಇಷ್ಟು ಹೇಳೋಣ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಕ್ರೂಡ ಇದ್ದಾನೆ ಅಂತ ಇಟ್ಕೊಳ್ರಿ. ಹೊರಗಡೆ ವಸ್ತು ಪ್ರಪಂಚ ಇದೆ ಅಂತ ಇಟ್ಕೊಳ್ರಿ. ಅವನಿಗೆ ಪ್ರಪಂಚದಿಂದ ಏನಾಗ್ಬೇಕು ಸ್ವಾಮಿ? ಅವನಿಗೆ ಅದ್ರ ಬೆಲೆನೇ ಇಲ್ಲ. ಯಾಕೆ? ಕಣ್ಣೇ ಇಲ್ಲ, ನೋಡೋವನೇ ಇಲ್ಲ. ಅದಕ್ಕೋಸ್ಕರ ನೋಡುವನು ನೋಡುವ ವಸ್ತುಗಿಂತ ಗ್ರೇಟ್. ಅರ್ಥ ಆಯ್ತಲ್ವ ನಮಗೆ? ಹಾಗೆ ಅಲ್ಲಿಗೆ ಕಣ್ಣನ್ನ ನಾನು ಅಂತ ಕರೆದೆ, ಆತ್ಮ ಅಂತ ಕರೆದೆ, ಒಳಗಡೆ ಇದೆ ಅಂತ ಕರೆದೆ. ಈಗ ಈ ಕಣ್ಣು ಇದೆ ಇಲ್ಲ ಯಾತ್ರಿಂದ ಗೊತ್ತಾಗುತ್ತೆ? ಮನಸ್ಸು. ಈಗ ನನ್ನ ಕಣ್ಣಿಂದ ವಸ್ತುಗಳು ನೋಡ್ತೀನಿ, ಕಣ್ಣು ಕಣ್ಣನ್ನ ನೋಡೋಕೆ ಬರಲ್ಲ, ಕಣ್ಣು ಕಿವಿನ ನೋಡೋಕೆ ಬರಲ್ಲ. ಆ ಕಣ್ಣು ಈ ನಾಲ್ಗೆ ನೋಡ್ಬೋದು, ಶಬ್ದ ಕೇಳಕ್ಕೆ ಬರೋಲ್ಲ, ಕಿವಿ ಕೇಳಕ್ಕೆ ಬರೋಲ್ಲ, ಏನೂ ಬರೋದಿಲ್ಲ. ಹೇಗಿದೆ ನೋಡ್ರಿ. ಈಗ ನಮಗೆ ಅಕಸ್ಮಾತ್ ಕಣ್ಣಲ್ಲೇನಾದರೂ ಧೂಳು ಬಿದ್ದರೆ ನಾವು ಅಕ್ಕಪಕ್ಕದವ್ರ ಹತ್ರ ಬಂದು ಅಥವಾ ಹೆಂಡತಿ ಹತ್ರ ನಾವು ಮನೆಯವ್ರ ಹತ್ರ ಬಂದು ಧೂಳು ಬಿದ್ದಿದೆ ಸ್ವಲ್ಪ ಊದು ಅಂತ ಹೇಳ್ತೇನೆ. ಅಲ್ಲ, ನನ್ನ ಕಣ್ಣಲ್ಲಿ ಬಿದ್ದಿರೋದು ನಾನೇ ಮಾಡ್ಕೊಂಬಿಡ್ಬೋದಲ್ಲ, ಕಾಣಿಸೋದಿಲ್ಲ. ಹೇಗಿದೆ ನೋಡ್ರಿ. ಆದ್ದರಿಂದ ಕಣ್ಣಿಗೆ ಧೂಳು ಬಿದ್ದಿದೆ ಅಥವಾ ನನ್ನ ಕಣ್ಣಿವಾಗ ಕಾಣಿಸ್ತಾ ಇಲ್ಲ ಅಂತ ಡಾಕ್ಟರ್ ಗ್ಲಾಸ್ ಕೊಡೋದು, ಕ್ಯಾಟ್ರಾಕ್ಟ್ ಬಂದಿದೆ ಆಪರೇಷನ್ ಮಾಡಬೇಕು ಅಂತ ಹೇಳೋದು ಯಾವುದರಿಂದ ಗೊತ್ತಾಗಿದೆ ಅಂದರೆ ಮನಸ್ಸು. ಅಲ್ಲಿಗೆ ಏನಾಯಿತು, ಮನಸ್ಸು ಆತ್ಮ ಹಿಂತೆಡೆ ಇದೆ, ಅದನ್ನು ಸಬ್ಜೆಕ್ಟ್ ಅಂತ ಕರೆದ್ರೆ ಈ ಕಣ್ಣು ಆಬ್ಜೆಕ್ಟ್ ಆಯಿತು. ಹೀಗೆ ನಾವು ಹಿಂದಿಂದಕ್ಕೆ ಹೋದರೆ ಅಲ್ಲಿಗೆ ನಾವೇನು ಹೇಳ್ತೀವಿ, ನಿನ್ನ ಅಂತಃಕರಣದಲ್ಲಿ ಜ್ಞಾನ ಆಗುತ್ತಲ್ಲ, ಆದ್ದರಿಂದ ಅಂತಃಕರಣದಲ್ಲಿ ಜ್ಞಾನ ಇದೆ ಅಂತ ಹೇಳಿದ್ರೆ, ಈಗ ಕಣ್ಣು ಹೊರಗಡೆ ಇರೋ ವಸ್ತುಗಳು ನೋಡ್ತಾ ಇದೆ ಅಂತಂದರೆ ಕಣ್ಣಲ್ಲೂ ಜ್ಞಾನ ಇದೆ ಅಂತ ಆಯಿತು ತಾನೇ ಅಂತ ಪ್ರಶ್ನೆ ಇಲ್ಲಿ ತಗೋಬೇಕಾಗಿರೋದು ನಾವು. ಅದೇ ರೀತಿ ಪ್ರತಿಯೊಂದರಲ್ಲೂ ಹಿಂದಕ್ಕೆ ಹೋದಾಗ ಅದರ ಮುಂದಿಂದ್ರ ಜ್ಞಾನ ಹಿಂದಿಂದಕ್ಕೆ ಆಗ್ತಾ ಇರುತ್ತೆ. ಹಾಗೆ ಈಗ ಮನಸ್ಸು ಸಂಕಲ್ಪ ವಿಕಲ್ಪ ಮಾಡ್ತಾ ಇದೆ ಅಂತ ಹೇಳಬೇಕಾದ್ರೆ ಹಿಂದೆ ಬುದ್ಧಿ ಅದಕ್ಕಿಂತ ಹಿಂದೆ ಇದೆ. ಅಲ್ಲಿಗೆ ಬುದ್ಧಿನಲ್ಲಿ ಜ್ಞಾನ ಇದೆ ಅಂತಾಯಿತು. ಬುದ್ಧಿಗೆ ಹಿಂದೆ ಹೋದರೆ ಚಿತ್ತ, ಚಿತ್ತಕ್ಕಿಂತ ಹಿಂದೆ ನಾನು ಅನ್ನೋ ಅಹಂಕಾರ,
ಈ ಅಹಂಕಾರವೂ ಕೂಡ ನಿದ್ದೆ ಬರೋದಿಲ್ಲ ಅಂತ ನಮಗೆ ಗೊತ್ತಾದಾಗ ನನ್ನ ನಾನು ಅಂತ ನಿಜವಾದ ಸ್ವರೂಪವನ್ನು ಸಬ್ಜೆಕ್ಟ್ ಅಂತ ಕರಿಬೇಕು, ಇದನ್ನು ಆಬ್ಜೆಕ್ಟ್ ಅಂತ ಕರಿಬೇಕು ಅಂತ ಹೀಗೆ ಹಿಂದೆ ಹೋಗ್ತೀವಿ. ಅಲ್ಲಿಗೆ ಜ್ಞಾನ ಅಂತ ಅನ್ನೋದು ನಾನೇ, ಅದು ಅಂತಃಕರಣದಲ್ಲಿ ಮಾರು ಹೊಡೆಯುತ್ತೆ. ಅಲ್ಲಿಂದ ಮುಂದಕ್ಕೆ ಜ್ಞಾನೇಂದ್ರಿಯಗಳಲ್ಲಿ ಕರ್ಮೇಂದ್ರಿಯಗಳಲ್ಲಿ ಮಾರು ಹೊಡೆಯೋದನ್ನು ಇದಕ್ಕೂ ಜ್ಞಾನ ಇದೆ ಅಂತ ಹೇಳ್ತೀವಿ ಅಷ್ಟೇ. ಕಣ್ಣೇ ನೋಡು, ಕಣ್ಣೆಲ್ಲ ನೋಡುತ್ತೆ ಅಂತ ಹೇಳ್ತೀವಲ್ಲ, ಎಲ್ಲಿಂದ ಬಂತು ಅಂದರೆ ಆ ಅಂತಃಕರಣ ಅಂತ ಮೊದಲು ಕಂಡ್ರು ಆ ಅಂತಃಕರಣಕ್ಕೂ ಕೂಡ ಹಿಂತಡಿಕೆ ಇರೋದ್ರಿಂದ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಇಲ್ಲಿ ನಿಲ್ಲಿಸಿರೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜಯ ಜಯ ಶ್ರೀ.